Please alone. Please alone. Please alone. ಪಿತನಿಗೂ ಸುತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ, ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ಲೀಸ್ ಅಲೋನ್, ಪ್ಲೀಸ್ ಅಲೋನ್, ಪ್ಲೀಸ್ ಅಲೋನ್. ಪ್ರಿಯರೇ, ಒಂದು ಕ್ಷಣ ನಾವು ಪ್ರಭುವನ್ನು ಸ್ಮರಿಸೋಣವೇ, ಒಂದು ಕ್ಷಣ ನಾವು ಸ್ತುತಿಸೋಣವೇ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ, ಯೇಸುವೇ ನಮನ. ಅರ್ಗಾತುಕ ಸುಮಿಯ ಜೇಸು, ಹೊಗಳಾತುಕ ಸುಮಿಯ ಜೇಸು, ವಂದಂತುಕ ಸುಮಿಯ ಜೇಸು, ಪ್ರಣಾಮ್ತುಕ ಸುಮಿಯ ಜೇಸು, ಪ್ರಣಿಪಾತುಕ ಸುಮಿಯ ಜೇಸು, ಅರದಾಂತುಕ ಸುಮಿಯ ಜೇಸು. ಅಲ್ಲೇರಿಯ 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 ಅಲ್ಲೇರಿಯ. ಪ್ರಿಯರೇ, ಈ ಮೂರುವರೆ ಗಂಟೆಯ ಸ್ವರ್ಗೀಯ ಮನ್ನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ವರ್ಗೀಯ ಮನ್ನವನ್ನು ಭುಜಿಸುವುದಕ್ಕಾಗಿ ನಾವೆಲ್ಲರೂ ಈ ಸುಂದರವಾದ ಸಮಯದಲ್ಲಿ ಒಂದಾಗಿ ಸೇರಿದ್ದೇವೆ. ದೇವರ ಸಾಮ್ರಾಜ್ಯದ ಒಂದು ಬೆಳಕಿನ ರಹಸ್ಯ, ದೇವರಿಗೂ ನನಗೂ ಇರುವ ಸತ್ಸಂಬಂಧದ ನಿಮಿತ್ತವಾಗಿ ನಾನು ಪಡೆಯುವ ಸತ್ಫಲ, ಹಾಗೂ ದೇವರಿಗೂ ನನಗೂ ಇರುವ ಸತ್ಸಂಬಂಧದ ನಿಮಿತ್ತವಾಗಿ ನ ಸತ್ಸಂಬಂಧವನ್ನು ಕಳೆದುಕೊಳ್ಳುವಾಗ ನಾನು ಪಡೆಯುವ ಘೋರತನ. ದೇವರ ಸತ್ಸಂಬಂಧದಿಂದ ದೂರಾಗುವ ನನ್ನ ಜೀವನದ ಪ್ರತಿಫಲ, ದೇವರ ಸತ್ಸಂಬಂಧದಲ್ಲಿ ಒಂದಾಗುವ ನನ್ನ ಜೀವನದ ಪ್ರತಿಫಲ ಏನೆಂಬುದನ್ನ ಪವಿತ್ರಾತ್ಮರು ತಮ್ಮ ವಾಕ್ಯದ ಮೂಲಕವಾಗಿ ನಮಗೆ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಕಳೆದ 10 ದಿನಗಳಿಂದ ದೇವರ ಸತ್ಸಂಬಂಧವನ್ನು ಕುರಿತು ನಾವು ಚಿಂತಿಸ್ತಾ ಇದ್ದೇವೆ. ಎಷ್ಟು ಜನರಿಗೆ ಇದು ಆಕರ್ಷಣೆಯಾಗಿದೆ ಅಥವಾ ಎಷ್ಟು ಜನರಿಗೆ ಇದು ಆಕರ್ಷಣೆಯಾಗಿಲ್ಲ ಎಂಬುದು ನನಗೆ ಗೊತ್ತಿಲ್ಲ. ಆದರೆ ನಿಜವಾದಿಗೂ ಇದು ಆಕರ್ಷಣೆಯಾಗಿದೆ ಎಂಬುದಾದರೆ ಸತ್ಯವನ್ನು ಹೇಳುತ್ತೇನೆ, ನೀವು ದೇವರ ಸಾಮ್ರಾಜ್ಯದಿಂದ ದೂರವಿಲ್ಲ. ಈ ವಾಕ್ಯಗಳು ನಿಮ್ಮ ಹೃದಯದ ಅಲಿಗೆಯ ಮೇಲೆ ಕೆಲಸ ಮಾಡುತ್ತಾ ಇದೆ ಎಂಬುದಾದರೆ ಖಂಡಿತವಾಗಿಯೂ ನೀವು ಸ್ವರ್ಗರಾಜ್ಯದಿಂದ ದೂರವಿಲ್ಲ. ನಿನ್ನೆ ಒಂದು ಸಹೋದರಿ ಹೇಳಿದ್ರು, ಬ್ರದರ್, ನನಗೆ ತುಂಬಾ ಭಯವಾಗ್ತಾ ಇದೆ, ನನಗಾಗಿ ಪ್ರಾರ್ಥಿಸ್ತೀರಾ? ನನಗೆ ವರ್ಡ್ ಆಫ್ ಗಾಡ್ನ ಕೇಳಿ ತುಂಬಾ ಭಯವಾಗ್ತಾ ಇದೆ, ನನಗಾಗಿ ಪ್ರಾರ್ಥಿಸ್ತೀರಾ ಎಂಬುದಾಗಿ. ಪ್ರಿಯರೆ, ದೇವರ ಸತ್ಸಂಬಂಧದಲ್ಲಿ ನಾನೊಂದಾಗುವಾಗ ದೇವರ ಕೃಪೆ ನಮ್ಮ ಜೀವನದಲ್ಲಿ ಧಾರಾಕಾರವಾಗಿ ಸುರಿಸಲ್ಪಡುತ್ತದೆ. ದೇವರ ಸತ್ಸಂಬಂಧದಿಂದ ನಾನು ದೂರಾಗುವಾಗ ನನ್ನ ಜೀವನದಲ್ಲಿ ಬರುವಂತಹ ವೇದನೆ ಯಾತನೆಗಳು ನಮ್ಮನ್ನ ಖಿನ್ನರನ್ನಾಗಿ ಮಾರ್ಪಡಿಸುತ್ತಿದೆ ಎಂಬುವಂತದನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಹೇಳಿ, ನಿಮ್ಮೆಲ್ಲ ಮಿತ್ರರುಗಳಿಗೆ ಹೇಳಿ, ಈ ಸತ್ಸಂಬಂಧವನ್ನು ಕುರಿತಾದ ಧ್ಯಾನದಲ್ಲಿ ಪಾಲ್ಗೊಳ್ಳಿಕ್ಕೆ ಈ 1 ಗಂಟೆಗಳ ಕಾಲ ಸಮಯವನ್ನು ಕೊಡ್ಲಿಕ್ಕೆ. ನೆನೆ ನಾವು ಧ್ಯಾನಿಸಿದೆವು, ತುಂಬಾ ಭಯಂಕರವಾದಂತಹ ಧ್ಯಾನ ಈ 9 ದಿನಗಳಿಂದ ಧ್ಯಾನಿಸ್ತಾ ಇರುವಂತದ್ದು.
ಪ್ರಿಯರೇ, ನಾವು ದೇವರ ವಾಕ್ಯವನ್ನು ಕೇಳುವಾಗ ನಮ್ಮಲ್ಲಿ ಭಯ ಉಲ್ಪಣವಾಗುತ್ತದೆ. ಪ್ರತಿಯೊಬ್ಬರಲ್ಲಿಯೂ ಭಯಗಳು ಉಲ್ಪಣವಾಗುತ್ತದೆ. ನನ್ನ ಜೀವನ, ಅಯ್ಯೋ ನಾನು ಜೀವಿಸಿದಂತಹ ಜೀವನವನ್ನ ಕುರಿತು ನಾನು ಫ್ಲಾಶ್ ಬ್ಯಾಕ್ಗೆ ಹೋಗುವಾಗ, ಅಥವಾ ವೈಯಕ್ತಿಕ ಜೀವನವನ್ನ ಕುರಿತು, ಅಥವಾ ಇಂದಿಗೂ ಸಹ ನಾನು ಕೇವಲ ದೇವರನ್ನ ಬಾಯಲ್ಲಿ ದೇವರೆಂದು ಹೇಳುತ್ತಾ ನನ್ನ ಜೀವನದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ವೈಯಕ್ತಿಕ ಬಾಳಿನಲ್ಲಿ ನಾನು ದೇವರಿಗೆ ಸ್ಥಾನವನ್ನು ಕೊಡದೆ ಹೋಗುವಾಗ ನನ್ನ ಜೀವನದಲ್ಲಿ ಬರುವಂತಹ ಅನಾನುಕೂಲತೆಗಳು, ಶಾಪಗಳು, ಘೋರ ಕೃತ್ಯಗಳು, ಘೋರ ಕಾರ್ಯಗಳು ಏನೆಂಬುದನ್ನು ನಾವು ಧ್ಯಾನಿಸಲಿಕ್ಕೆ ಪವಿತ್ರಾತ್ಮರು ಸಹಾಯ ಮಾಡ್ತಾ ಇದ್ದಾರೆ. ಹೌದು ಪ್ರಿಯರೇ, ಪ್ರಿಯರೇ, ಈ ಸುಮಧುರವಾದ ಸುಂದರವಾದ ಸಮಯವನ್ನು ದೇವರು ನಮಗೆ ಕೊಟ್ಟಿದ್ದಾರೆ. ದೇವರು ಕೊಟ್ಟಂತಹ ಈ ಸಮಯ ನಮ್ಮ ಜೀವಿತದಲ್ಲಿ ಒಂದು ಬೆಳಕು. ಪ್ರತಿಯೊಬ್ಬರಿಗೂ ನಾವು ದೇವರೊಂದಿಗೆ ಜೀವಿಸಬೇಕೆಂಬ ಆಸೆ, ಹಾಗೂ ನಾವು ಸಂತೋಷವಾಗಿ ಸಮೃದ್ಧಿಯಾಗಿ ನಾವಿರಬೇಕು, ಯಾವ ಕೊರತೆ ಇಲ್ಲದೆ ಜೀವಿಸಬೇಕು, ರಕ್ಷಣೆಯೊಂದಿಗೆ ಜೀವಿಸಬೇಕು ಎಂಬುದು ಪ್ರತಿಯೊಬ್ಬ ಮನುಷ್ಯರ ಆಸೆ. ಆದರೆ ಈ ಅನುಭವದಲ್ಲಿ ನಾನು ಜೀವಿಸಬೇಕೆಂಬುದಾದರೆ ನಾನು ದೇವರ ಸತ್ಸಂಬಂಧದಲ್ಲಿ ಒಂದಾಗಬೇಕು, ದೇವರ ಪ್ರೀತಿಯಲ್ಲಿ ನಾನು ಒಂದಾಗಬೇಕು. ನೋಡಿ, ದೇವರ ಸತ್ಸಂಬಂಧದಲ್ಲಿ ಒಂದಾದಂತಹ ಎಷ್ಟೋ ಜನರನ್ನ ನಾವು ನೋಡ್ತೇವೆ ಪ್ರಿಯರೇ, ಅವರಲ್ಲಿ ಕೊರತೆಗಳೇ ಕಾಣುವುದಿಲ್ಲ. ದೇವರ ಸತ್ಸಂಬಂಧ ಎಂಬುದು, ಅಂದರೆ ದೇವರಲ್ಲಿ ಒಡಂಬಡಿಕೆಯನ್ನು ಮಾಡಿಕೊಳ್ಳುವುದು ಎಂಬುವಂಥದ್ದು ದೇವರ ವಿಧೇಯತೆ, ದೇವರ ಮುಂದೆ ಇರುವಂತಹ ವಿಧೇಯತೆ. ನೆನ್ನೆ ನಾವು ಧರ್ಮೋಪದೇಶ ಕಾಂಡ 28 ಅಧ್ಯಾಯದ 30 ವಾಕ್ಯವನ್ನು ಧ್ಯಾನಿಸಿದಾಗ ಎಷ್ಟೋ ಜನರಲ್ಲಿ ಪ್ರಶ್ನೆಗಳು, ಎಷ್ಟೋ ಜನರಲ್ಲಿ ಹೋರಾಟಗಳು, ಎಷ್ಟೋ ಜನರಲ್ಲಿ ದುಃಖಗಳು ಬಂತು. ಕೇಳಿದರು, ಬ್ರದರ್ ಇದು ಯಾಕೆ ಹೀಗೆ ಸಂಭವಿಸಿತು, ಬ್ರದರ್ ಯಾಕೆ ಹೀಗೆ ಸಂಭವಿಸುತ್ತದೆ, ಹೀಗೆ ಮಾಡುವುದರಿಂದ ಹೀಗೆಲ್ಲ ಸಂಭವಿಸುತ್ತದ, ಹೀಗೆ ನಡೆದು ಹೋದರೆ ಇದೆಲ್ಲ ಬರುತ್ತದ, ಹಲವಾರು ಪ್ರಶ್ನೆಗಳು. ಇನ್ನೂ ಕೆಲವರು, ಅಯ್ಯೋ ಈಗ ನಾನು ಏನ್ ಮಾಡಬೇಕು, ನೌ ವಾಟ್ ಐ ಡೂ, ಈಗ ನಾನು ಮತ್ತೆ ಏನ್ ಮಾಡಬೇಕು, ನನ್ನ ಜೀವನದಲ್ಲಿ ನಾನು ಈಗ ನಾನು ದೇವರನ್ನ ಕಂಡುಕೊಂಡೆ, ಬ್ರದರ್ ಈಗ ದೇವರ ಸತ್ಸಂಬಂಧದ ಅನುಭವ ನನಗೆ ಈಗ ಅರಿವಾಯಿತು, ಇಷ್ಟು ಕಾಲ ನನಗೆ ಅರಿವಾಗಲಿಲ್ಲ, ನನ್ನ ಕಳೆದ ಜೀವನದ ಅನುಭವಗಳು, ಈಗಿನ ಜೀವನದ ಅನುಭವಗಳನ್ನು ನೋಡುವಾಗ ನೀವು ಹೇಳುವಂತಹ ದೇವರ ಸತ್ಸಂಬಂಧದ ಒಡಂಬಡಿಕೆಯ ವಿಧೇಯತೆಯ ಕಾರ್ಯಗಳನ್ನು ನಾನು ಧ್ಯಾನಿಸುವಾಗ ನಮ್ಮ ಜೀವನವನ್ನು ನಾನು ಸ್ಮರಿಸಿಕೊಂಡ್ರೆ ನನಗೆ ಭಯವಾಗ್ತಾ ಇದೆ, ಆದರೆ ಈಗ ನಾನೇನು ಮಾಡಬೇಕು ಎಂಬ ಪ್ರಶ್ನೆಗಳು ಹಲವಾರು ಜನರಲ್ಲಿ. ನೆನ್ನೆ ಅಂತ್ಯದಲ್ಲಿ ನಾವು ಮುಗಿಸಲು ತೀರ್ಮಾನಿಸುವಾಗ ನಾವು ಧ್ಯಾನಿಸಿದೆವು, ನೀವು ಮದುವೆ ಮಾಡಿಕೊಂಡ ಹೆಂಡತಿ, ನೀನು ಮದುವೆ ಮಾಡಿಕೊಂಡಂತಹ ಹೆಂಡತಿ ಮತ್ತೊಬ್ಬ ಅವನನ್ನ ಅವಳನ್ನ ಮತ್ತೊಬ್ಬ ಮಾನಭಂಗ ಮಾಡುವನು, ಮತ್ತೊಬ್ಬರೊಡನೆ ಅವಳು ಸಂಸರ್ಗ ಮಾಡುವಳು, ಮತ್ತೊಬ್ಬನೊಡನೆ ಅವಳು ಮಲಿನವಾಗುವಳು, ನಿನ್ನ ಪತಿ ನಿನ್ನ ಪತ್ನಿ ನೀನು ಕಟ್ಟಿದ ಮನೆಯಲ್ಲಿ ಬೇರೊಬ್ಬಳು ಬೇರೊಬ್ಬನು ವಾಸ ಮಾಡುವನು, ನಿನ್ನ ವ್ಯವಸಾಯವು ಸಹ ನಿನ್ನ ವ್ಯವಸಾಯದ ಫಸಲು ಸಹ ಬೇರೊಬ್ಬ ಅನುಭವಿಸುವನು, ನೀನು ಬಿತ್ತಿ ನೀನು ಉತ್ತಿ ಒಳ್ಳೆ ಭೂಮಿಯನ್ನ ಕಲ್ಲಾಗಿರುವಂತ, ಅಥವಾ ನಿನ್ನ ಭೂಮಿಯನ್ನ ನೀನು ಉತ್ತು ಬಿತ್ತಿ ನೀರು ಕಟ್ಟಿ ಗೊಬ್ಬರ ಹಾಕಿ ಒಳ್ಳೆ ಫಲ ಕೊಡುವಾಗ, ಒಳ್ಳೆ ಫಸಲು ಕೊಡುವಾಗ, ಒಳ್ಳೆ ತೆನೆ ಬರುವಾಗ ಅದನ್ನು ಮತ್ತೊಬ್ಬನು ಕೊಳ್ಳೆ ಹೊಡೆದುಕೊಂಡು ಹೋಗುವನು.
ನಿನ್ನ ವ್ಯವಸಾಯದ ಫಸಲು ಬೇರೊಬ್ಬ ಅನುಭವಿಸುವನು. ಮೂರು ವಿಧವಾದ ಕಾರ್ಯ. ಒಂದು, ನಿನ್ನ ವ್ಯವಸಾಯ ಭೂಮಿಯಲ್ಲಿ ನೀನು ನಿಜವಾಗಿ ಉತ್ತಿ ಬಿತ್ತು ಬೆಳೆಯುವಂಥದ್ದು. ಎರಡನೆಯದು, ನಿನ್ನ ವ್ಯವಸಾಯವೆಂಬ ಭೂಮಿಯಲ್ಲಿ ನೀನು ಬಿತ್ತಿ ನೀನು ಉತ್ತು ನೀನು ಬಿತ್ತಿ ನೀನು ಬೆಳೆಸಿದಂತ ನಿನ್ನ ಮಕ್ಕಳು. ಮೂರನೆಯದಾಗಿ, ನಿನಗಾಗಿ ನೀನು ಉತ್ತಿ ಬೆತ್ತಿ ನಿನಗಾಗಿ ಆಯ್ಕೆ ಮಾಡಿ ತಂದಂತ ನಿನ್ನ ಹೆಂಡತಿ ನಿನ್ನ ಗಂಡ. ನಿನ್ನ ಮಕ್ಕಳನ್ನ ಅಡಿಯುವುದಕ್ಕಾಗಿ ನೀನು ವಿವಾಹವಾಗಿ ನಾನು ವಿವಾಹವಾಗಿ ನನ್ನ ಪತ್ನಿಯ ಮುಖಾಂತರವಾಗಿ ನಾನು ಬೀಜವನ್ನು ಬಿತ್ತಿ ಗರ್ಭದಲ್ಲಿ ಒಂದು ಸುಂದರವಾದ ಮಗುವನ್ನು ಅಡಿದು ತಂದೆಯಾಗಿ ತಾಯಿಯಾಗಿ ನಾನು ಬದಲಾವಣೆಯಾಗಿರುವಾಗ ಹೆಂಡತಿಯಾದ ನಾನು ನನ್ನ ಗರ್ಭದಲ್ಲಿ ನನ್ನ ಪತಿಯ ಮೂಲಕವಾಗಿ ಒಂದು ಮಗುವನ್ನು ನಾನು ಪಡೆದಿರುವಾಗ ಅದು ಬೆಳೆದು ಬೆಳೆದು ಬರುವಾಗ ಸೌಂದರ್ಯವುಳ್ಳವಳಾಗಿ ಬರುವಾಗ ಸೌಂದರ್ಯವುಳ್ಳವನಾಗಿ ಬರುವಾಗ ದೇವರ ಸತ್ಸಂಬಂಧದಲ್ಲಿ ನಿನ್ನ ಜೀವನ ದೇವರಿಂದ ಬೇರೆಯಾದ ಜೀವನ ದೇವರ ಮುಂದೆ ವಿಧೇಯತೆ ಇಲ್ಲದ ಜೀವನ. ನಿನ್ನ ಕುಟುಂಬದಲ್ಲಿ ಪ್ರಾರ್ಥನೆ ಇಲ್ಲ, ನಿನ್ನ ಕುಟುಂಬದಲ್ಲಿ ವಿಶ್ವಾಸವಿಲ್ಲ, ನಿನ್ನಲ್ಲಿ ಪ್ರಾರ್ಥನೆ ಇಲ್ಲ, ನಿನ್ನಲ್ಲಿ ವಿಶ್ವಾಸವಿಲ್ಲ. ಕೇವಲ ಲೌಕಿಕವಾಗಿ ಪ್ರಾಪಂಚಿಕವಾಗಿ ತಿನ್ನುತ್ತಾ ಕುಡಿಯುತ್ತಾ ದೇವರ ಮುಂದೆ ಅವಿಧೇಯಳಾಗಿ ಅವಿಧೇಯನಾಗಿ ಜೀವಿಸುವಾಗ ನೀನು ಬಿತ್ತಿ ಬೆಳೆಸಿದಂತಹ ನಿನ್ನ ಹೆಣ್ಣು ಮಕ್ಕಳು ಬೇರೆಯೊಬ್ಬರ ಸೊತ್ತಾಗುವಳು. ನೀನು ಬಿತ್ತಿ ಬೆಳೆಸಿದ ನಿನ್ನ ಗಂಡು ಮಕ್ಕಳು ಬೇರೆಯೊಬ್ಬರ ಸೊತ್ತಾಗುವರು. ಇವತ್ತು ನೋಡಿ, ಎಷ್ಟೋ ಊರುಗಳಲ್ಲಿ ಗ್ರಾಮಗಳಲ್ಲಿ ಕುಟುಂಬಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ಕಣ್ಣು ಮುಂದೆ ಎಷ್ಟೋ ಜನ ತಾಯಿಂದಿರ ತಂದೆಯಂದಿರ ಕಣ್ಣು ಮುಂದೆ ಮಕ್ಕಳು ಹೆಣ್ಣು ಮಕ್ಕಳು ಹಲವಾರು ಜನರ ಜೊತೆ ಸಂಸರ್ಗ ಮಾಡ್ತಾ ಇದ್ದಾರೆ. ಎಷ್ಟೋ ಜನ ಗಂಡು ಮಕ್ಕಳು ಬೇಡವಾದಂತೆಲ್ಲ ಮಾಡಿ ಬೇರೆ ಹೆಣ್ಣು ಮಕ್ಕಳ ಜೊತೆಯಲ್ಲಿ ಓಡಿ ಹೋಗ್ತಾ ಇದ್ದಾರೆ, ಸೆರೆಗೆ ಓಡಿ ಹೋಗ್ತಾ ಇದ್ದಾರೆ, ಸೆರೆಗೆ ಹೋಗ್ತಾ ಇದ್ದಾರೆ. ನೀನು ಬಿತ್ತಿದಂತ ಫಸಲು ವ್ಯವಸಾಯ, ನೀನು ನಿನ್ನ ಕುಟುಂಬದಲ್ಲಿ ವ್ಯವಸಾಯ ಮಾಡಿ ಬಿತ್ತಿದಂತ ನಿನ್ನ ಮಕ್ಕಳು ನಿನ್ನನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ನಿನಗೆ ಊಟ ಹಾಕ್ಲಿಕ್ಕಿಲ್ಲ, ನಿನ್ನನ್ನು ಆರೈಕೆ ಮಾಡ್ಲಿಕ್ಕಿಲ್ಲ, ನಿನಗೆ ಸಂರಕ್ಷಣೆ ಕೊಡ್ಲಿಕ್ಕಿಲ್ಲ. ಕಾರಣ, ದೇವರಿಗೆ ವಿರುದ್ಧವಾದ ಜೀವನ, ದೇವರಲ್ಲಿ ಸತ್ಸಂಬಂಧವಿಲ್ಲದ ಜೀವನ. ನಾನು ಹೇಳಿದೆ ನಿನ್ನೆ, ನೀನು ಏನೇ ಮಾಡಿದ್ರು, ಏನೇ ಬಿಸ್ನೆಸ್ ಏನೇ ಮಾಡಿದ್ರು ನಿನ್ನ ಜೀವನದಲ್ಲಿ ತಲೆ ಎತ್ತುತ್ತಾ ಇಲ್ಲ. ಯಾಕೆ? ದೇವರ ಸತ್ಸಂಬಂಧದಲ್ಲಿ ನೀನಿಲ್ಲ, ದೇವರ ಒಡಂಬಡಿಕೆಯಲ್ಲಿ ನೀನಿಲ್ಲ, ದೇವರಿಗೆ ವಿಧಿಯನಾಗಿ ಇಲ್ಲ, ವಿಧಿಯಳಾಗಿಲ್ಲ. ಅದರಿಂದ ಏನು ಮಾಡಿದ್ರು ತಲೆ ಎತ್ತದಿಲ್ಲ. ಬ್ರದರ್, ನಾನು ಏನು ಮಾಡಿದ್ರೂ ಆಗ್ತಾ ಇಲ್ಲ. ಬ್ರದರ್, ದೇವರ ಮುಂದೆ ಎಷ್ಟು ವಿಧಿಯನಾಗಿದ್ದೀಯ, ವಿಧಿಯಳಾಗಿದ್ದೀಯ? ನೀನು ಬೆಳೆಸಿದಂತ ವ್ಯವಸಾಯ ಮಾಡಿ ಬೆಳೆಸಿದಂತ ನಿನ್ನ ಮಕ್ಕಳು ಹೆಣ್ಣು ಮಕ್ಕಳು ನಿನ್ನನ್ನು ಮಾನಭಂಗ ಮಾಡುವರು, ನಿನ್ನ ಕುಟುಂಬದ ಗೌರವವನ್ನ ನಿನ್ನ ಸಂತತಿಯ ಗೌರವವನ್ನು ನಾಶ ಮಾಡುವರು. ನಿನ್ನ ಮಕ್ಕಳನ್ನು ನೋಡಿ, ನಿನ್ನ ಹೆಂಡತಿಯನ್ನು ನೋಡಿ ವ್ಯಭಿಚಾರಿ ಎಂಬುವಂತಹ ಪಟ್ಟವನ್ನು ಕೊಡುವರು. ವ್ಯಭಿಚಾರಿ ಎಂಬ ಪಟ್ಟವನ್ನು ಕೊಡುವರು. ಅವರ ದೇಹಗಳು ಮಾರಲ್ಪಡುವುದು, ಹಣಕ್ಕೆ ಕ್ರಯ ವಿಕ್ರಯವಾಗಿ ಮಾರಲ್ಪಡುವುದು. ಇಪ್ಪತ್ತೆಂಟನೇ ಅಧ್ಯಾಯ 32ನೆಯ ವಾಕ್ಯವನ್ನು ನಾವು ಧ್ಯಾನಿಸಿ ಬರುವಾಗ ನಾವು ನೋಡ್ತೇವೆ, ನಿಮ್ಮ ಗಂಡು ಹೆಣ್ಣು ಮಕ್ಕಳನ್ನು ನಿಮ್ಮ ಮುಂದೆಯೇ ಹಿಡಿದು ಅನ್ಯರಿಗೆ ವಶಪಡಿಸುವೆನು. ಪ್ರಿಸಲೋ, ನಿಮ್ಮ ಗಂಡು ಹೆಣ್ಣು ಮಕ್ಕಳನ್ನ ನಿಮ್ಮ ಮುಂದೆಯೇ ಹಿಡಿದು ಅನ್ಯರಿಗೆ ವಶಪಡಿಸುವೆನು.
ಓಡಿ ಹೋಗುವರು ಮತ್ತೊಬ್ಬರೊಡನೆ, ಅನ್ಯ ಜನಾಂಗದವರೊಡನೆ ಓಡಿ ಹೋಗುವರು. ಸಾಕಿ ಸಲಹಿ, ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ನನ್ನ ಮಗಳು ನನ್ನ ಮಗನು, ಓಡಿ ಹೋಗುವಳು, ವ್ಯಭಿಚಾರಿಯಾಗಿ ಹೋಗುವಳು, ಹಲವಾರು ಜನರೊಡನೆ ಪಾಪ ಜೀವನಕ್ಕೆ ಹೋಗುವಳು. ನಿನ್ನ ಗಂಡು ಮಕ್ಕಳು ನಿನ್ನನ್ನು ಬಿಟ್ಟು ಓಡಿ ಹೋಗುವರು, ಅನ್ಯ ಜನರ ಕೈವಶವಾಗುವರು, ದಬ್ಬಾಳಿಕೆಗೆ ಸಿಕ್ಕಿಕೊಳ್ಳುವರು, ಹೋರಾಟದ ಕಲಹದಲ್ಲಿ ಸಿಕ್ಕಿಕೊಳ್ಳುವರು, ಮಾಡಬಾರದ ಅಕ್ರಮಗಳನ್ನು ಮಾಡಿ ಅವರ ಜೀವನ ಸೆರೆಪಾಲಾಗುವುದು, ಜೀತಪಾಲಾಗುವುದು, ಬಂಧನಕ್ಕೆ ಸಿಕ್ಕಿಕೊಳ್ಳುವುದು, ತಲೆಮರೆಸಿಕೊಳ್ಳುವಂತಹ ಸಂದರ್ಭಗಳು ಬರುವುದು. ಪ್ರಿಯರೇ, ಈ 30ನೇ ವಾಕ್ಯ, 28ನೇ ಅಧ್ಯಾಯ 30ನೇ ವಾಕ್ಯ ಹಾಗೂ ಈ 32ನೇ ವಾಕ್ಯವನ್ನ ನಾವು ಧ್ಯಾನಿಸುವಾಗ ಪ್ರಿಯರೇ, ನಾವು ತುಂಬಾ ಆಳವಾಗಿ ಧ್ಯಾನಿಸಬೇಕು. ಇವತ್ತಿನ ಲೋಕ, ಇವತ್ತಿನ ನಡೀತಾ ಇರುವಂತಹ ಕಾಲ ನೋಡಿ, ಎಷ್ಟೋ ಜನ ತಾಯಿಯಂದಿರು ನಾವು ನೋಡ್ತೇವೆ, ಅಯ್ಯೋ ಬ್ರದರ್ ನನ್ನ ಮಕ್ಕಳು ನನ್ನ ಗೌರವಿಸೇದೇ ಇಲ್ಲ, ನಾನು ಏನ್ ಹೇಳಿದ್ರು ಕೇಳದೇ ಇಲ್ಲ, ಏನು ಮಾಡೋದಂತ ಗೊತ್ತಿಲ್ಲ. ಯೋಚನೆ ಮಾಡು ನಿನ್ನ ಜೀವನವನ್ನ, ನಿನ್ನ ಹಳೆಯ ಕಾಲದ ಜೀವನವನ್ನ ಯೋಚನೆ ಮಾಡು, ನಿನ್ನ ಯೌವನದ ದಿನಗಳಿಂದ ಹಿಡಿದು ಈ ದಿನದವರೆಗೂ ನಿನ್ನ ಜೀವನವನ್ನು ಯೋಚನೆ ಮಾಡು. ನೀನು ದೇವರ ಸತ್ಸಂಬಂಧದಲ್ಲಿ, ದೇವರ ಒಡಂಬಡಿಕೆಯಲ್ಲಿ ದೇವರ ಮುಂದೆ ವಿಧೇಯನಾಗಿದ್ದೀಯಾ? ಅಯ್ಯೋ ಬ್ರದರ್ ಏನು ಮಾಡುವುದು ಗೊತ್ತಿಲ್ಲ ಎಂದು ಹೇಳಿ ತಂದೆಯ ಅದನ್ನು ತಲೆಯನ್ನು ಚಚ್ಚಿಕೊಳ್ಳುತ್ತಾನೆ. ತಂದೆಯ ಪಾಪ ಕಾರಣವೋ, ತಾಯಿಯ ಪಾಪ ಕಾರಣವೋ? ಬೆಂಕಿ ಇಲ್ಲದೆ ಹೊಗೆ ಬರುವುದಿಲ್ಲ. ಬೆಂಕಿ ಇಲ್ಲದೆ ಹೊಗೆ ಬರ್ತದ? ಬರುವುದಿಲ್ಲ. ನಿಮ್ಮ ಗಂಡು ಹೆಣ್ಣು ಮಕ್ಕಳನ್ನು ನಿಮ್ಮ ಮುಂದೆಯೇ ಹಿಡಿದು ಅನ್ಯರಿಗೆ ವಶಪಡಿಸುವರು. ನೀವು ಹಗಲೆಲ್ಲ ಅವರನ್ನು ಕಾಣಬೇಕೆಂದು ಅಂಬರಿಸುತ್ತಾ ಹೋಗುವಿರಿ, ಆದರೆ ನಿಮ್ಮ ಯತ್ನವೇನು ಸಾಕಾಗುವುದಿಲ್ಲ. ಬಂಧನ, ಒಂದು ಪ್ರಾಪಂಚಿಕ ಬಂಧನ, ಒಂದು ದೈಹಿಕ ಬಂಧನ, ಎರಡು ಬಂಧನಗಳು ಈ ಲೋಕದಲ್ಲಿ. ಅಯ್ಯೋ ನನ್ನ ಮಗಳನ್ನ ನೋಡಬೇಕು, ನನ್ನ ಮಗನ ನೋಡಬೇಕು ಅಂದು ಎಷ್ಟು ಹುಡುಕಿದರೂ ಸಿಕ್ಕುವುದಿಲ್ಲ. ಎಷ್ಟು ಕಾಡಿ ಬೇಡಿದರೂ ಸಿಕ್ಕುವುದಿಲ್ಲ, ಎಷ್ಟು ಕರೆದರೂ ಬರೋದಿಲ್ಲ. ಎಷ್ಟು ಪೇಪರ್ ಅಲ್ಲಿ ಹಾಕಿದ್ರು, ಎಷ್ಟು ಟಿವಿ ನ್ಯೂಸ್ ಅಲ್ಲಿ ಹಾಕಿದ್ರು ಬರೋದಿಲ್ಲ. ಪ್ರೇರೆ, ಯಾರ ಪಾಪದ ಹೊರೆ, ನ್ಯಾಯವೋ ಅನ್ಯಾಯವೋ ಗೊತ್ತಿಲ್ಲ, ಸತ್ಯವೋ ಅಸತ್ಯವೋ ಗೊತ್ತಿಲ್ಲ, ಇವೆಲ್ಲವೂ ಯಾಕೆ ಸಂಭವಿಸುತ್ತದೆ? ಪ್ರಿಯರ, ದೇವರ ಮುಂದೆ ನಾನು ಪ್ರಾಮಾಣಿಕನಾಗಿ ಪ್ರಾಮಾಣಿಕನಾಗಿ ದೇವರೊಂದಿಗೆ ಸತ್ಸಂಬಂಧವುಳ್ಳವಳಾಗಿ ಸತ್ಸಂಬಂಧವುಳ್ಳವನಾಗಿ ದೇವರಿಗೆ ವಿಧೇಯತೆಯುಳ್ಳವನಾಗಿ ವಿಧೇಯತೆಯುಳ್ಳವಳಾಗಿ ನಾನು ಜೀವಿಸುವಾಗ ನನ್ನ ಜೀವನದಲ್ಲಿ ಇಂತಹ ದುರ್ಘಟನೆಗಳು ನಡೆಯಲು ಸಾಧ್ಯವೇ? ಸಾಧ್ಯವಿಲ್ಲ. ಒಂದು ಪಕ್ಷ ಅಂತಹ ಒಂದು ದುರ್ಘಟನೆಗಳು ನಡೆಯುತ್ತದೆ ದೇವರ ಸತ್ಸಂಬಂಧದಲ್ಲಿ ಇರುವಾಗ ಎಂದು ಹೇಳುವುದಾದರೆ, ದೇವರಲ್ಲಿ ನಿನ್ನ ವ್ಯವಸಾಯದ ಫಸಲನ್ನು ಬೇರೊಬ್ಬ ಅನುಭವಿಸುವನು, ನಿನ್ನ ಕುಟುಂಬ ಒಂದು ವ್ಯವಸಾಯ ಭೂಮಿ, ನಿನ್ನ ಮಕ್ಕಳು ನಿನ್ನ ವ್ಯವಸಾಯದ ಫಲ, ನಿನ್ನ ಹೆಂಡತಿ ವ್ಯವಸಾಯದ ಫಲ. ಒಂದು ಹೆಂಡತಿಯನ್ನು ನೀನು ಹುಡುಕಿ ಹೋಗ್ತೀಯ, ಹುಡುಗಿ ನನಗೆ ಮದುವೆ ಮಾಡಿಕೊಳ್ಳಬೇಕು ಅಂತ ಪಕ್ಕದ ಮನೆಯಲ್ಲಿ ಪಕ್ಕನೆ ತೆಗೆದುಕೊಳ್ಳುವುದಿಲ್ಲ, ವ್ಯವಸಾಯಕ್ಕೆ ಹುಡುಕಿ ಹೋಗಬೇಕು, ವ್ಯವಸಾಯಕ್ಕೆ ನಾವು ಶ್ರಮ ಪಡಬೇಕು. ಹೀಗೆ ಒಂದು ಹೆಂಡತಿಯನ್ನು ಸ್ವಂತವಾಗಿಸಿಕೊಳ್ಬೇಕಂದ್ರೆ ನಾನು ವ್ಯವಸಾಯ ಭೂಮಿಯಂತೆ ಕಷ್ಟಪಡಬೇಕು, ಅವಳಿಗಾಗಿ ಹಗಲು ರಾತ್ರಿ. ನಿನ್ನ ಒಂದು ಮಗುವನ್ನು ಅಡಿಯಬೇಕಾದ್ರೆ ನೀನು ವ್ಯವಸಾಯವನ್ನು ಮಾಡಬೇಕು. ನಿನ್ನ ಕುಟುಂಬದಲ್ಲಿ ನಿನ್ನ ಕುಟುಂಬ ಒಂದು ವ್ಯವಸಾಯ ಭೂಮಿ. ನಾನು ಬಿತ್ತುವಂತಹ ಫಸಲು ಯಾವ ವಿಧವಾಗಿತ್ತು? ಒಂದು ತಿನ್ನುವಂತಹ ಫಸಲು, ಎರಡು ನಾನು ಬಿತ್ತಿ ಜೀವ ಕೊಡುವಂತಹ ಫಸಲು,
ನೀನು ಏನೇನು ಬಿತ್ತುತ್ತೀಯೋ ಅದನ್ನೇ ಕೊಯ್ಯಬೇಕು. ಮಾಡಿದ್ದುಣ್ಣೋ ಮಾರಾಯ, ಉಪ್ಪು ತಿಂದವನು ನೀರು ಕುಡಿಯಲೇಬೇಕು. ಒಳ್ಳೆಯ ಮರವು ಕೆಟ್ಟ ಫಲವನ್ನು ಕೊಡುವುದಿಲ್ಲ, ಕೆಟ್ಟ ಮರವು ಒಳ್ಳೆಯ ಫಲವನ್ನು ಕೊಡುವುದಿಲ್ಲ. ಇದು ಯೇಸು ಸ್ವಾಮಿಯ ನುಡಿ. ಪ್ರಿಯರೇ, ದೇವರ ಸತ್ಸಂಬಂಧದಲ್ಲಿ ನೆಲೆಗೊಳ್ಳುವಂತಹ ಯಾವ ವ್ಯಕ್ತಿಯೂ ನಾಶವಾಗಲು ದೇವರು ಸಮ್ಮತಿಸುವುದಿಲ್ಲ. ದೇವರ ಸತ್ಸಂಬಂಧದಲ್ಲಿರುವವನಿಗೆ ಹಸಿವು ನೀರಾಡಿಕೆ ಬಂದರೂ ಸಹ ಅವನಿಗೆ ದೇವರು ಅವನನ್ನು ಹುಡುಕಿ ಹೋಗಿ ಅವನಿಗೆ ಆಹಾರವನ್ನು ಕೊಡುವರು. ನಾವು ದಾನಿಯಲ್ಲನನ್ನು ನೋಡುತ್ತೇವೆ, ಕಾಡಿಗೆ ಓಡಿ ಹೋಗುವಾಗ ಏನು ಸಂಭವಿಸಿತು? ಕಾಗೆಗಳು ರೊಟ್ಟಿಯನ್ನು ತಂದು ಕೊಟ್ಟವು, ಕಾಗೆಗಳು ಮಾಂಸವನ್ನು ತಂದು ಕೊಟ್ಟವು. ದಾನಿಯಲ್ಲಿ ಸಿಂಹದ ಗುಹೆಯಲ್ಲಿರುವಾಗ ಹಸಿದಿರುವಂತಹ ಅವನ ಹಸಿವನ್ನು ಕಂಡಂತಹ ದೇವರು, ಯಾರೋ ಒಬ್ಬ ವ್ಯಕ್ತಿ ತನ್ನ ವ್ಯವಸಾಯದ ಭೂಮಿಯಲ್ಲಿ ಕೆಲಸ ಮಾಡುವವರಿಗೆ ಬುತ್ತಿಯನ್ನು ತೆಗೆದುಕೊಂಡು ಹೋಗುವಾಗ ದೇವರ ಆತ್ಮವು ಆ ವ್ಯಕ್ತಿಯ ತಲೆಯ ಕೂದಲನ್ನು ಹಿಡಿದು ದಾನಿಯಲ್ಲಿರುವಂತಹ ಬಾವಿಯಡೆಗೆ ತೆಗೆದುಕೊಂಡು ಹೋಗಿ ಬಿಟ್ಟು ದಾನಿಯೇಲನಿಗೆ ಆಹಾರವನ್ನು ಕೊಡುವಂತೆ ಮಾಡಿದರು ದೇವರು. ದೇವರ ಸತ್ಸಂಬಂಧದಲ್ಲಿರುವವನಿಗೆ ಹಸಿವು ನೀರಾಡಿಕೆಯೂ ಸಹ ಬರಲು ದೇವರು ಬಿಡುವುದಿಲ್ಲ. ಪ್ರೇರಿತ, ನನ್ನ ಜೀವನದ ಅನುಭವವು ಸಹ ಆಗಿದೆ, ನಿಮ್ಮ ಜೀವನದ ಅನುಭವವು ಸಹ ಆಗಿದೆ. ಎಷ್ಟೋ ಕಾಲಗಳು ನನ್ನ ಹಸಿಯುವಾಗ, ಹಸಿದು ನಾನು ತತ್ತರಿಸುವಾಗ ನನ್ನ ದೇವರು ನನಗೆ ತೋರಿಸಿದಂತಹ ಆ ಪ್ರೀತಿ ನನ್ನ ಜೀವನದಲ್ಲಿ ನಾನು ಮರೆಯಲಿಕ್ಕೆ ಆಗುವುದಿಲ್ಲ. ಒಂದು ವಸ್ತ್ರವಿಲ್ಲದೆ ಇರುವಾಗಲೂ ಸಹ 12-13 ವರ್ಷಗಳ ಕಾಲ ನಾನು ಬಟ್ಟೆಯನ್ನು ಹೊಲಿಸಲಿಲ್ಲ. ಫುಟ್ಪಾತ್ ಅಲ್ಲಿ ಹೋಗಿ 10 ರೂಪಾಯಿಗೆ ಒಂದು ಶರ್ಟ್, 20 ರೂಪಾಯಿಗೆ ಒಂದು ಪ್ಯಾಂಟ್ ತಂದು ವಾಶ್ ಮಾಡಿ ಐರನ್ ಮಾಡಿ ಹಾಕ್ತಾ ಇದ್ದೆ. ನೋಡುವರು ಹೇಳ್ತಾ ಇದ್ರೆ, ಎಷ್ಟು ಒಳ್ಳೆ ಬಟ್ಟೆ ಹಾಕಿದ್ದೀಯಪ್ಪ ನೀನು ಎಂಬುದಾಗಿ. 30 ರೂಪಾಯಿಗೆ ಒಂದು ಶರ್ಟ್ ಪ್ಯಾಂಟು, 30-35 ರೂಪಾಯಿಗೆ ನಂಬ್ತೀರಾ? ಇವತ್ತು ನಾನು ಆ ಬಟ್ಟೆಗಳನ್ನ ಧರಿಸ್ತೇನೆ. ಹೌದು ಪ್ರಿಯರೇ, ಇವತ್ತು ನಾನು ಹಾಕುವಂಥದ್ದು, ನಾನು ತಿನ್ನುವಂಥದ್ದು, ನಾನು ಮಲಗುವಂಥದ್ದು, ನಾನು ಒದ್ದುಕೊಳ್ಳುವಂಥದ್ದು, ನನ್ನ ತಲೆಗಿಡುವಂಥದ್ದು, ನಾನು ಬರೆಯುವಂಥದ್ದು ಒಂದು ಕಾಗದದ ತುಂಡಿನಿಂದ ಹಿಡಿದು, ನಾನು ಭುಜಿಸುವ ಆಹಾರದಿಂದ ಹಿಡಿದು, ನಾನು ಮಲಗುವ ಹಾಸಿಗೆಯಿಂದ ಹಿಡಿದು, ನಾನು ಮಾಡುವ ಕುಡಿಯುವ ನೀರಿನಿಂದ ಹಿಡಿದು ಪ್ರತಿಯೊಂದು ನನ್ನ ದೇವರ ಕೊಡುಗೆಯಾಗಿದೆ, ನನ್ನ ದೇವರೊಡನೆಯ ಸತ್ಸಂಬಂಧದ ನಿಮಿತ್ತವಾಗಿ ಆಗಿದೆ. ದೇವರ ಸತ್ಸಂಬಂಧದ, ಅದಕ್ಕೆ ಹೇಳ್ತಾನೆ ಕೀರ್ತನೆಗಾರ, ದೈವಾಶ್ರಿತರು ಸುರಕ್ಷಿತರು. ಪ್ರಿಯರೇ, ಕಳೆದ ಕಾಲಗಳಲ್ಲಿ ನನಗೆ ಗೊತ್ತು, 17 ವರ್ಷಗಳಿಂದ ನಾನು ಒಂದು ಬಾಡಿಗೆ ಮನೆಯಲ್ಲಿದ್ದೆ, ಪಾಳು ಬಿದ್ದಂತಹ ಮನೆಯಲ್ಲಿದ್ದೆ ಎಂಬುದಾಗಿ. ಇತ್ತೀಚಿನ ದಿನಗಳಲ್ಲಿ ಕಳೆದ 2-3 ವರ್ಷಗಳ ಹಿಂದನೂ ಸಹ ನನಗೆ ಸ್ನಾನ ಮಾಡಲು ಸಹ ಸಮಸ್ಯೆ ಆಗಿ ಹೋಯಿತು. ನನಗೆ ಒಂದು ಬಿಸಿನೀರು ಸಿಗ್ತಾ ಇರಲಿಲ್ಲ ಸ್ನಾನ ಮಾಡಲಿಕ್ಕೆ. ನಾನು ತುಂಬಾ ನೊಂದುಕೊಳ್ತಾ ಇದ್ದೆ, ಸ್ವಾಮಿ ನನಗೆ ಒಂದು ಬಿಸಿನೀರು ಬೇಕು ಸ್ನಾನ ಮಾಡಲಿಕ್ಕೆ, ನನಗೆ ಸರಿಯಾಗಿ ಸ್ನಾನ ಮಾಡಲಿಕ್ಕೆ ಆಗ್ತಾ ಇಲ್ಲ ತೃಪ್ತಿಯಿಂದ. ನಾನು ಮನಸ್ಸಿನಲ್ಲಿ ಕನವರಿಸ್ತಾ ಇದ್ದೆ. ನಾನು ನಾಚಿಕೆಯಿಂದ ನಾನು ಹೇಳುತ್ತೇನೆ, ಕೆಲವು ಸಾರಿ ನನಗೆ ಸ್ನಾನ ಮಾಡಿ ಸ್ನಾನಕ್ಕೆ ನೀರು ಕೊಡ್ಲ ಅಂತ ಕೇಳುವಂತ ಸಂದರ್ಭಗಳು ಇಲ್ಲದಾಗಿ ಹೋಯಿತು. ನೊಂದುಕೊಳ್ಳುತ್ತಾ ಇದೆ, ಅಳುತ್ತಾ ಇದೆ. ತಣ್ಣೀರು ಸ್ನಾನ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ. ತಣ್ಣೀರು ಸ್ನಾನ ಮಾಡಿದ್ರೆ ನನ್ನ ನರಗಳೆಲ್ಲವೂ ಬಾಧೆಗೆ ಒಳಗಾಗ್ತದೆ. ಏನು ಮಾಡುವುದು ಸ್ವಾಮಿ ಎಂಬುದಾಗಿ ಗೊತ್ತಿಲ್ಲದೆ ಸ್ನಾನ ಮಾಡುವುದಕ್ಕೆ ಮುಂಚಿತವಾಗಿ ಒಂದು ಬಕೆಟ್ ಅಲ್ಲಿ ನೀರಿಟ್ಟುಕೊಂಡು ಒಂದು ಮಗ್ ನೀರನ್ನ ತೆಗೆದುಕೊಂಡು
ದೇವರು ಕರೆಸಿದ್ರೆ ನನಗೆ ಹೇಗೆ ಸ್ನಾನ ಮಾಡೋದು ಅಂತೇಳಿ ತಣ್ಣೀರು. ಒಂದು ಮೆಕ್ಕ ನೀರನ್ನ ತೆಗೆದುಕೊಂಡು ಅದರಲ್ಲಿ ಕೈ ಹಾಕಿ ನನ್ನ ಕೈಯನ್ನ ತೇವ ಮಾಡಿ ಮೊದಲು ನನ್ನ ಕೈ ನನ್ನ ದೇಹಕ್ಕೆ ನಾನು ಹಚ್ಚಿಕೊಳ್ತಾ ಇದ್ದೆ ತಣ್ಣೀರನ್ನ. ಎರಡನೇ ಸಾರಿ ಸ್ವಲ್ಪ ನೀರನ್ನ ತೆಗೆದುಕೊಂಡು ಎಲ್ಲ ದೇಹ ಕೈ ಕಾಲುಗಳೆಲ್ಲ ದೇಹದ ಮೇಲೆ ತಣ್ಣೀರನ್ನ ನಾನು ಹಚ್ಚುತ್ತಾ ಇದ್ದೆ. ಹೀಗೆ ಹಚ್ಚಿ ಬರುವಾಗ ಕೊನೆಗೆ ತಲೆಯಲ್ಲಿ ನೀರಾಕ್ತಾ ಇದ್ದೆ. ಆಮೇಲೆ ದೇಹದ ಮೇಲೆ ನೀರಾಕುವಾಗ ನನಗೆ ತಣ್ಣೀರು ಎಂಬುದಾಗಿ ಕಾಣ್ತಾ ಇರಲಿಲ್ಲ. ಪರೀಕ್ಷೆ ಮಾಡಿ ನೋಡಿ, ತಣ್ಣೀರು ಕಂಡ್ರೆ ಆಗೋದಿಲ್ಲ ಅಂತ ಹೇಳೋರಿದ್ರೆ ಒಂದು ಮಗ್ಗಲಿ ನೀರು ತೆಗೆದುಕೊಳ್ಳಿ, ದೇಹಕ್ಕೆಲ್ಲ ಮೊದಲು ನೀರನ್ನ ಹಚ್ಚಿ ಆಮೇಲೆ ನೀರಾಕಿ. ಪ್ರಿಯರಾಗಿ, ನಾನು ತಣ್ಣೀರು ಸ್ನಾನ ಮಾಡುವಾಗ ನನಗೆ ತುಂಬಾ ಸಂತೋಷ ಆಗ್ಲಿಕ್ಕೆ ಪ್ರಾರಂಭವಾಯಿತು. ನಾನು ಸ್ತುತಿಸಿ ಸ್ತುತಿಸಿ ಆ ತಣ್ಣೀರು ಸ್ನಾನವನ್ನು ನಾನು ಮಾಡ್ತಾ ಇದ್ದೆ. ಆದರೆ ದೇವರು ನನಗೆ ಈ ಮನೆಯನ್ನು ಕೊಡುವಾಗ ನನ್ನ ಆ ಭಿನ್ನವನ್ನು ಆಲಿಸಿದ ದೇವರು, ನನ್ನ ಆ ಒಂದು ತಾಪವನ್ನು ಆಲಿಸಿದಂತಹ ನನ್ನ ದೇವರು, ನನ್ನನ್ನು ಪ್ರೀತಿಸಿದಂತಹ ದೇವರು ಈ ಮನೆಗೆ ಬರುವಾಗ ನನಗಾಗಿ ಒಂದು ಹೊಸ ಸೋಲಾರ್ನ ಹಾಕಿಸಿಕೊಟ್ರು. ಮನೆಯ ಮಾಲೀಕರು ಒಂದು ಹೊಸ ಸೋಲಾರ್ನ ಹಾಕಿಸಿಕೊಟ್ರು. ಮೊನ್ನೆ ಮೊದಲನೆಯ ಸಾರಿ ನಾನು ಆ ಸೋಲಾರ್ನಲ್ಲಿ ಸ್ನಾನ ಮಾಡಲು ಹೋಗುವಾಗ ನನಗೆ ಹೇಳುತ್ತೀರದಂತ ಆನಂದ. ಆ ಬಾತ್ರೂಮಿನಲ್ಲಿ ನಾನು ಮೊಣಕಾಲು ಹಾಕಿದೆ. ನನ್ನ ದೇವರಿಗಾಗಿ ನಾನು ಕೃತಜ್ಞತಾ ಸ್ತೋತ್ರವನ್ನು ಪ್ರಾರ್ಥಿಸಿದೆ. ಆ ಶವರ್ ನನ್ನ ಜೀವನದಲ್ಲಿ ಶವರಲ್ಲಿ ಸ್ನಾನ ಮಾಡದೇ ಇರುವಂತ ನಾನು ಆ ಶವರನ್ನು ನೀಡಿ ದೇವರಿಗೆ ಸ್ತೋತ್ರ ಹೇಳಿದೆ. ನನ್ನ ದೇಹವೆಲ್ಲ ನೋವಾಗುವಾಗ ನನ್ನ ದೇಹದ ಮೇಲೆ ಬಿಸಿನೀರು ಹಾಕ್ಲಿಕ್ಕೆ ಯಾರು ಇಲ್ಲವಲ್ಲ ದೇವಾ ಎಂದು ಕೊರಗುವಾಗ, ಆ ಶವರನ್ನ ಆನ್ ಮಾಡುವಾಗ, ನನ್ನ ದೇಹದ ಮೇಲೆ ಆ ಬಿಸಿ ನೀರು ಬೀಳುವಾಗ ದೇವರಿಗೆ ನಾನು ಸ್ತೋತ್ರವನ್ನು ಹೇಳಿದೆ. ಆ ಬಿಸಿ ನೀರು ನನ್ನ ಮೈಮೇಲೆ ಬೀಳುವಾಗ ನನ್ನ ಹೃದಯವೆಲ್ಲವೂ ನನ್ನ ದೇವರ ಸನ್ನಿಧಿಯಲ್ಲಿತ್ತು. ಇದು ದೇವರ ಮಹಿಮೆ. ಸಣ್ಣ ಸಣ್ಣ ಕಾರ್ಯಗಳಲ್ಲಿ ನಾವು ದೇವರ ಮಹತ್ವವನ್ನು ಕಾಣುತ್ತೇವೆ. ಪ್ರಿಯರೇ, ದೇವರಲ್ಲಿ ಸತ್ಸಂಬಂಧವುಳ್ಳವರಾಗುವಾಗ, ಚಿಕ್ಕ ಚಿಕ್ಕ ವಿಷಯದಲ್ಲಿ ನಾವು ದೇವರ ಮಹತ್ವವನ್ನು ಕಾಣುತ್ತೇವೆ. ಇದು ನಾನು ಹೇಳುವಂಥದ್ದು ನಿಮಗೆ ಇದು ಸರ್ವಸಾಧಾರಣವಾಗಿ ಕಾಣಬಹುದು. ಯಾಕಂದ್ರೆ ನೀವು ನಿಮ್ಮ ಮನೆಯಲ್ಲಿ ಹಲವಾರು ಕಾಲಗಳಿಂದ ಗೀಜರ್ ಹಾಕಿ ಸೋಲಾರ್ ಹಾಕಿ ಸ್ನಾನ ಮಾಡ್ತಾ ಇದ್ದಿರಬಹುದು. ಆದರೆ ನನ್ನ ಯಾತನೆ, ನನ್ನ ಅನುಭವಗಳಲ್ಲಿ ನಾನು ಅನುಭವಿಸುವಂಥದ್ದು, ಅನುಭವಿಸಿದ್ದು ಅತಿ ಶ್ರೇಷ್ಠಕರವಾದದ್ದು. ಒಂದು ಬಾಡಿಗೆ ಮನೆಗೆ ಬರುವಾಗಲೂ ದೇವರು ಈ ಒಂದು ಹೊಸತನವನ್ನು ನನಗೆ ಕೊಟ್ಟರು. ದೈವಾಶ್ರಿತರು, ಸುರಕ್ಷಿತರು. ದೇವರ ಸತ್ಸಂಬಂಧದಲ್ಲಿ ನಾನಿದ್ದೇನೆ ಎಂಬುದಿದ್ದರೆ ನಾನು ಯಾರಿಗೂ ಅಂಜಬೇಕಾಗಿಲ್ಲ. ದೇವರ ಒಡಂಬಡಿಕೆಯೊಡನೆ ನಾನಿದ್ದೇನೆ, ದೇವರೊಂದಿಗೆ ನಾನು ಒಡಂಬಡಿಕೆಯನ್ನು ಮಾಡಿಕೊಂಡಿದ್ದೇನೆ ಎಂಬುದಾದರೆ, ನಾನು ದೇವರ ಮುಂದೆ ವಿಧೇಯತೆಯುಳ್ಳವಳಾಗಿದ್ದೇನೆ, ವಿಧೇಯತೆಯುಳ್ಳವನಾಗಿದ್ದೇನೆ ಎಂದರೆ, ಓ ನನ್ನ ಸಹೋದರ ಸಹೋದರಿ, ನನ್ನ ಜೀವನದಲ್ಲಿ ಯಾವ ಕೊರತೆಗಳನ್ನು ಬರಲು ದೇವರು ಬಿಡುವುದಿಲ್ಲ. ಹೌದು ಪ್ರಿಯರೇ, ಇಷ್ಟು ದಿನ ಕತ್ತಲೆಯಲ್ಲಿ ಹಲವಾರು ದಿನದ ಹೋರಾಟದಲ್ಲಿ ನಾನು ಇರ್ತಾ ಇದ್ದೆ. ಪ್ರೇರೆ ನನಗೆ ಶುಭ ಸಂದೇಶವನ್ನು ಸಾರಲು ವಿದ್ಯುಚ್ಛಕ್ತಿಯ ಸಮಸ್ಯೆ, ಪದೇ ಪದೇ ಶುಭ ಸಂದೇಶವನ್ನು ಸಾರಲು ಆಗುತ್ತಿರಲಿಲ್ಲ. ಕರೆಂಟ್ ಹೋದಾಗ ಏನು ಮಾಡಲು ಅಸಾಧ್ಯವಾಗ್ತಾ ಇತ್ತು, ಮನೆ ಕತ್ತಲಾಗ್ತಾ ಇತ್ತು. ಪ್ರೇರೇ, ದೇವರ ಸಾಮ್ರಾಜ್ಯ, ದೇವರ ಸತ್ಸಂಬಂಧ ನಿಮ್ಮೆಲ್ಲರಿಗೂ, ನನ್ನಲ್ಲಿರುವಂತಹ ವಿಶ್ವಾಸ, ನನ್ನ ಪ್ರಭುವನ್ನು ಮುರಿದುಕೊಡಲು ದೇವರು ನನ್ನನ್ನು ಒಂದು ಸಾಧನವನ್ನಾಗಿ, ನಿಮ್ಮ ಸೇವಕನನ್ನಾಗಿ ನನ್ನನ್ನು ಉಪಯೋಗಿಸಿದರು. ಆದರೆ ಈ ದಿನಗಳಲ್ಲಿ ದೇವರು ನನಗೆ ಒಂದು ಸೋಲಾರ್ ಅನ್ನು ಸಹ ಕೊಡ್ಲಿಕ್ಕೆ, ಇನ್ವರ್ಟರ್ನ ಕೊಡ್ಲಿಕ್ಕೆ ದೇವರು ತಮ್ಮ ಕೃಪಾ ಕರಗಳನ್ನು ಚಾಚಿದರು. ದೇವರು ತನ್ನ ಪ್ರೀತಿಸುವ ಮಕ್ಕಳ ಮೂಲಕವಾಗಿ ಹಿಡಿದರು. ನಿಮಗೆ ನಾನು ಒಂದು ಇನ್ವೆಸ್ಟರ್ನ ನಾನು ಕೊಡುತ್ತೇನೆ.
ಯಾವ ವಿಧದಲ್ಲಿಯೂ ಶುಶ್ರೂಷೆಗೆ ಅಡಚಣೆಯಾಗಬಾರದೆಂಬುದಾಗಿ. ಮೂರನೆಯದಾಗಿ ಪ್ರಿಯರೇ, ವಿದ್ಯುತ್ ಶಕ್ತಿಯ ಬಿಲ್ ಕಟ್ಟಬೇಕು. ತಿಂಗಳಿಗೆ 1,000 1,000 ಮೇಲೆ ಬರುವುದು ಗೊತ್ತಿಲ್ಲ ನನಗೆ. ಒಂದು ಸಹೋದರರು ತನ್ನ ಮನೆಯನ್ನು ಕಟ್ಟುವಾಗ ತನ್ನ ಮನೆಗೆ ವಿದ್ಯುತ್ ಶಕ್ತಿಗಾಗಿ 4 ಪ್ಯಾನಲ್ ಸೋಲಾರನ್ನ ಅವರ ಮನೆಯ ಮೇಲೆ ಹಾಕಿ ತನ್ನ ಮನೆಗಾಗಿ ಸಂಪೂರ್ಣ ವಿದ್ಯುತ್ ಶಕ್ತಿಯನ್ನ ಅವರು ಈ ಸೋಲಾರ್ ಮುಖಾಂತರವಾಗಿ ಅಳವಡಿಸಿಕೊಂಡಿದ್ರು. ಕಳೆದ ಕಾಲಗಳಲ್ಲಿ ಅವರ ಮನೆಗೆ ಸರ್ವಿಸ್ ಸಿಕ್ಕಿದ ಕಾರಣ ಅದನ್ನು ಹಾಗೆ ಇಟ್ಟು ಮತ್ತೊಬ್ಬರಿಗೆ ಅವರು ಮಾರಲಿಕ್ಕೆ ಹೋಗುವಾಗ ಅದನ್ನು ಯಾರು ತೆಗೆದುಕೊಳ್ತಾ ಇರಲಿಲ್ಲ. ಆದರೆ ದೇವರ ಆತ್ಮರು ಅವರೊಡನೆ ಮಾತನಾಡಿ ಪ್ರಚೋದನೆಯಿಂದ ಹೇಳಿದರು. ನನ್ನೊಡನೆ ಮಾತನಾಡುವಾಗ ಅವರು ಹೇಳಿದರು, ಬ್ರದರ್, ನನ್ನ ಮನಸ್ಸಿನಲ್ಲಿ ದೇವರ ಆತ್ಮ ಪ್ರೇರಣೆ ನನ್ನ ಮನೆಯಲ್ಲಿರುವಂತಹ 4 ಪ್ಯಾನಲ್ ಅನ್ನ ನಿಮ್ಮ ಸ್ವಂತ ಮನೆಗೆ ಅಳವಡಿಸಿಕೊಳ್ಳಲು ನಾನು ಕೊಡಲು ತೀರ್ಮಾನಿಸಿದ್ದೇನೆ. ಅದಕ್ಕೆ ಬೇಕಾದಂತಹ 6 ಬ್ಯಾಟರಿಗಳನ್ನ ಹಾಗೂ ಸಂಪೂರ್ಣವಾದದನ್ನ ನಾನು ನಿಮಗೆ ಕೊಡುತ್ತೇನೆ. ಅದನ್ನ ತೆಗೆದುಕೊಂಡು ಹೋಗಲು ನಿಮಗೆ ಎಲ್ಲ ವಿಧವಾದಂತಹ ವ್ಯವಸ್ಥೆಗಳನ್ನು ನಾನು ಮಾಡಿಕೊಡುತ್ತೇನೆ ಎಂದು ಸುಮಾರು 700 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಸಹೋದರ ಕರೆ ಮಾಡಿ ಹೇಳ್ತಾರೆ. ಪ್ರೀಸಲು ದೇವರ ಸತ್ಸಂಬಂಧ, ದೇವರ ಒಡಂಬಡಿಕೆಯಲ್ಲಿ ದೇವರಿಗೆ ವಿಧಿಯೇನಾಗಿ ನಡೆಯುವಾಗ ದೇವರು ಹೇಳ್ತಾರೆ, ಕಾಡಿನಲ್ಲಿರುವಂತಹ ಮರಿಕೇಸರಿಗಳು ಹಸಿದಿರಬಹುದು, ಆದರೆ ನನ್ನನ್ನು ಪ್ರೀತಿಸುವ ಮಕ್ಕಳು ಎಂದಿಗೂ ಹಸಿದಿರಲಾರರು. ಅಲ್ಲೆಲೂಯಾ, ಅಮೇನ್, ಸೇವರಿಬಡಿ, ಅಮೇನ್, ಅಮೇನ್. ಪ್ರೇರ, ನಾನು ನಿಮಗೆ ಕತೆ ಹೇಳ್ತಾ ಇಲ್ಲ, ದೇವರ ಸತ್ಸಂಬಂಧದ ಮಹತ್ವವನ್ನು ಹೇಳ್ತಾ ಇದ್ದೇನೆ. ದೇವರ ಸತ್ಸಂಬಂಧದಿಂದ ದೂರ ಆಗುವುದನ್ನು ಅದರ ಅನುಭವವನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಪ್ರಿಯರೇ, ವೆಬ್ ಟಿವಿ ಚಾನೆಲ್ಗಾಗಿ ನಾನು ಪ್ರಯತ್ನಿಸುವಂತಹ ಈ ದಿನ ಗಳಿಗೆಗಳು, ನನಗೆ ನೆಟ್ ಪ್ಯಾಕ್ ಬೇಕು. 100 PPMBS CPMPS ಹೇಳ್ತಾ ಮರ್ತುಬಿಟ್ಟೆ ನಾನು, ಹೈ ಸ್ಪೀಡ್ ಬೇಕು. ದೇವರನ್ನ ಕೇಳಿದೆ, ಸ್ವಾಮಿ ನಾನು ಏನು ಮಾಡಬೇಕು ಸ್ವಾಮಿ? ದೇವರು ಹೇಳಿದ್ರು, ನೀನು ಚಿಂತೆ ಮಾಡಬೇಡ. ಒಂದು ಸಹೋದರಿ ಹೇಳ್ತಾರೆ, ನಿಮಗೆ ನೆಟ್ ಪ್ಯಾಕಿಗೆ ಬೇಕಾದದನ್ನ ನಾನು ಮಾಡಿಕೊಡ್ತೇನೆ ಬ್ರದರ್. ನಿಮ್ಮ ಚಾನೆಲ್ಗೆ ಬೇಕಾದಂತ ನೆಟ್ ಪ್ಯಾಕ್ ಅನ್ನ ನಾನು ನಿಮಗೆ ಮಾಡಿಕೊಡುತ್ತೇನೆ ಎಂಬುದಾಗಿ. ಪ್ರೀಸಲೋ ಪ್ರಿಯರೇ, ದೇವರನ್ನ ನಾವು ಕಾಣಬೇಕು. ಪ್ರಿಯರೇ, ದೇವರನ್ನ ಕಾಣಬೇಕು. ಕಳೆದ ದಿನಗಳಲ್ಲಿ ನಿಮಗೆ ಗೊತ್ತುಂಟು, ನಾನು ಕೇಳಿದೆ, ಯಾರಿಗಾದರೂ ಸಹಾಯ ಮಾಡಲು ವೆಬ್ ಟಿವಿ ಚಾನೆಲ್ಗೆ ಮನಸ್ಸಿದ್ದರೆ ನೀವು ಮಾಡಿ ಎಂಬುದಾಗಿ. ನಾನು ಯಾರನ್ನು ಕೇಳೋದಿಲ್ಲ, ಮಾಡಿ ಎಂಬುದಾಗಿ. ಪ್ರೇರೆ, ಕಳೆದ ದಿನದಲ್ಲಿ ನಾನು ಮಾತನಾಡುವಾಗ ನನ್ನ ಒಂದು ಸಹೋದರ, ಆಪ್ತ ಸಹೋದರನ ಮಾತನಾಡ್ತಾ, ನೀವು ಏನೂ ಕೇಳೋದಿಲ್ವಲ್ಲ, ಯಾಕೆ ಬಾಯಿ ಬಿಟ್ಟು ಕೇಳೋದಿಲ್ವಲ್ಲ ಎಂಬುದಾಗಿ. 3 ಬಜೆಟ್ಗಳು ನನ್ನ ಮುಂದೆ ಇತ್ತು. 1,461,000 ರೂಪಾಯಿ, 1,169,000 ರೂಪಾಯಿ, 1,155,000 ರೂಪಾಯಿ. 3 ಪ್ರಾಜೆಕ್ಟ್ಗಳು ನನ್ನ ಕಣ್ಣು ಮುಂದೆ, ಅದಿಲ್ಲದೆ ಬೇರೆ ಸಿಸ್ಟಮ್ಗಳು ಸಹ. ಪ್ರಿಯರೆ, ಹೀಗಿರುವಾಗ ನನ್ನ ಸಹೋದರ ಮಾತನಾಡಿ ಹೇಳಿದರು, ನಾನು ಹೇಳಿದೆ ಹೀಗೆ ವೆಬ್ ಟಿವಿ ಚಾನೆಲ್ ಮಾಡಬೇಕು, ಯೂಟ್ಯೂಬ್ಗಳಲ್ಲಿ ನಾನು ಮಾತಾಡ್ಬೇಕಾದ್ರೆ ಅವರು ಹೇಳಿದ್ರು, ಯಾಕೆ ಯೂಟ್ಯೂಬ್ನಲ್ಲಿ ಪ್ರೋಗ್ರಾಮ್ ಬರ್ತಾ ಇಲ್ಲ? ಆಗ ನಾನು ವಿವರಿಸಿದೆ. ಆಗ ಹೇಳಿದ್ರು, ಏನ್ ಬ್ರದರ್, ಈಗ ನಾನು ಹೇಳ್ತಾ ಇದ್ದೇನೆ, 1,69,000 ರೂಪಾಯಿಗಳನ್ನ ನಾನು ವೆಬ್ ಟಿವಿ ಚಾನೆಲ್ಗಾಗಿ ನಾನು ಕೊಡುತ್ತೇನೆ ಎಂಬುದಾಗಿ. ಹಾಲೆಲೂಯಾ. ಪ್ರೀಸಲು 1,69,000 ರೂಪಾಯಿಯನ್ನ ನಾನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ರು.
ನಾನು ಕೇಳಲಿಲ್ಲ, ಅವರನ್ನ ಕೊಡಿ ಅಂತ, ಯಾರನ್ನು ಕೊಡಿ ಅಂತ ಕೇಳಲಿಲ್ಲ. ನಾನೊಬ್ಬರನ್ನ ಕೇಳಿದೆ, ಅವರು ನನಗೆ ಕೊಡುತ್ತೇನೆ ಅಂತ ಹೇಳಿದ್ರು. ಮತ್ತೆ ಕೇಳುವಾಗ ನನಗೆ ನಿಮಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿಬಿಟ್ರು. ಬಾಯಿ ತೆರೆದು ಕೇಳಿದವರು ಕೊಡುವುದಿಲ್ಲ ಎಂದರು, ಆದರೆ ಬಾಯಿ ತೆರೆದು ಕೇಳದೇ ಇರುವಾಗ ದೇವರೊಬ್ಬರನ್ನು ಕೊಡುತ್ತೇನೆ ಎಂದು ಹೇಳಿದರು. ದೇವರ ಸತ್ಸಂಬಂಧ, ದೇವರ ಒಡಂಬಡಿಕೆ, ದೇವರ ಮುಂದೆ ವಿಧಿಯರಾಗಿರುವಾಗ ನೀನು ಹುಡುಕಿ ಹೋಗಬೇಕಾಗಿಲ್ಲ ನನ್ನ ಸಹೋದರ ಸಹೋದರಿ. ಹೌದು, ದೇವರ ಸತ್ಸಂಬಂಧ, ದೇವರಲ್ಲಿ ನಾನು ವಿಧಿಯತೆ ಉಳ್ಳವಳಾಗುವಾಗ, ನೀನು ವಿಧಿಯತೆ ಉಳ್ಳವಳಾಗುವಾಗ ನಿನ್ನ ಜೀವನದಲ್ಲಿ ಏನು ಸಂಭವಿಸುತ್ತಿಲ್ಲ, ಅನಾಹುತವಾದದ್ದು ಯಾವುದು ಸಂಭವಿಸುತ್ತಿಲ್ಲ. ಒಂದೇ ದಿನದಲ್ಲಿ ಬರೀ ಕೇವಲ 2 ನಿಮಿಷದ ಮಾತಿನಲ್ಲಿ 169,000 ರೂಪಾಯಿನ ತನ್ನ ಮನೆಗಾಗಿ ಇಟ್ಟಿದ್ದನ್ನು ಮುರಿದು ಕೊಟ್ಟಂತ ದೈವ ಪ್ರೇರಣೆಗೆ ಒಳಗೊಂಡಂತಹ ಮಗನು. ದೇವರು ನಿಯೋಜಿಸಿದಂತಹ ಮಕ್ಕಳು ಲೋಕದಲ್ಲಿದ್ದಾರೆ. ಯಾವಾಗ ಅವರು ನಮ್ಮ ಕಣ್ಣಿಗೆ ಕಾಣುವುದು, ದೇವರು ನಿಯೋಜಿಸಿದಂತ ವ್ಯಕ್ತಿಗಳು ಯಾವಾಗ ನನ್ನ ಕಣ್ಣಿಗೆ ಕಾಣುವುದು, ನಾನು ದೇವರಲ್ಲಿ ವಿಧೇಯವುಳ್ಳವಳಾಗಿ ವಿಧೇಯತೆಯುಳ್ಳವನಾಗಿರುವಾಗ. ಸಹೋದರ ಹೇಳ್ತಾರೆ, ಇಲ್ಲಿ ಸಹ ಲೈವ್ ಅಲ್ಲಿ ಇದ್ದಾರೆ, ಅವರು ಹೇಳ್ತಾರೆ, ಕೆಲವರು ಹೇಳ್ತಾರೆ, ನನ್ನ ಮಿತ್ರರು ಹೇಳ್ತಾರೆ, ನೀವು ಮನೆ ಕಟ್ಟಲಿಕ್ಕೆ ಕೈ ಹಾಕಿ ನೀವು ಮನೆ ಚಿಂತೆ ಮಾಡಲೇಬೇಡಿ ಬ್ರದರ್, ನೀವು ಚಿಂತೆ ಮಾಡಲೇಬೇಡಿ, ನೀವು ಮನೆ ಕಟ್ತೀರಿ ಬ್ರದರ್, ದೇವ್ರು ನಿಮಗೆ ಮನೆಯನ್ನು ಕೊಡ್ತಾರೆ ಬ್ರದರ್, ನಾನ್ ಸಹಾಯ ಮಾಡ್ತೀನಿ ಬ್ರದರ್, ನಾನ್ ಕೊಡ್ತೀನಿ ಬ್ರದರ್. ನಾನ್ ಕೆಲಸ ಮಾಡಿ ನಿಮಗೆ ಮನೆ ಕಟ್ಟಿಸಲಿಕ್ಕೆ ಸಹಾಯ ಮಾಡ್ತೀನಿ ಬ್ರದರ್. ಪ್ರೀಸಲೋ ಪ್ರೀಸಲೋ ಸ್ತೋತ್ರ ಹೇಳಲು ಇರಲು ಸಾಧ್ಯವೇ, ಎಂದೆಂದು ನನ್ನ ದೇವರ ನಾ ಹಾಡುವೆ. ಸ್ತೋತ್ರ ಹೇಳದೆ ಇರಲು ಸಾಧ್ಯವೇ, ಎಂದೆಂದು ನನ್ನ ದೇವರ ನಾ ಹಾಡುವೆ. ಅನುಭವಿಸಬೇಕು ಪ್ರಿಯರೇ, ದೇವರ ಸತ್ಸಂಭವನ್ನು ಅನುಭವಿಸಬೇಕು. ಒಂದು ಸಹೋದರಿ ಹೇಳುತ್ತಾಳೆ, ಬ್ರದರ್ ನನ್ನ ಪತಿ ಪರದೇಶದಿಂದ ಬಂದಿರುತ್ತಾರೆ, ನಿಮಗೇನು ಸಹಾಯ ಬೇಕು ಕೇಳಿ ಬ್ರದರ್ ಎಂಬುದಾಗಿ ಕಳೆದ ದಿನಗಳಲ್ಲಿ ನಿಮ್ಮ ಸೇವೆಗಾಗಿ ನಿಮಗಾಗಿ ನಾವೇನಾದರೂ ಸಹಾಯ ಮಾಡಬೇಕು ಅಂತ ಹೇಳ್ತೇವೆ ಬ್ರದರ್, 1 ಲಕ್ಷ ದೇಣಿಗೆಯಾಗಿ ನಮಗೆ ನಾನು ಕೊಡಬೇಕು ಅಂತ ಇದ್ದೀವಿ ಬ್ರದರ್. ಪ್ರಿಯರೇ, ನಾನು ಹೇಳುವುದು ನಿಮಗೆ ಹೇಗೆ ಕೇಳುತ್ತದೋ ಗೊತ್ತಿಲ್ಲ, ದೇವರ ಸತ್ಸಂಬಂಧವೆಂಬುದು ಇದೆಯಲ್ಲ, ಸವಿದು ನೋಡು ದೇವರ ಮಾಧುರ್ಯವನ್ನು, ಸವಿದು ನೋಡಬೇಕು ದೇವರ ಮಾಧುರ್ಯವನ್ನ. ಬ್ರಾಂದಿಯನ್ನ ಸವಿದು ನೋಡೋದಲ್ಲ, ವಿಸ್ಕಿಯನ್ನ ಸವಿದು ನೋಡೋದಲ್ಲ, ದುಕ್ಕೂರ್ ಫ್ರೈ ಮಾಡಿ ಪೆಪ್ಪರ್ ಹಾಕಿ ಸವಿದು ನೋಡೋದಲ್ಲ, ಎಂಡ ಸರಾಬ್ ಹಿಡಿದು ಧೂಮಪಾನ ಸಿಗರೇಟ್ ಬೀಡಿ ಹಿಡಿದು ಸವಿದು ನೋಡೋದಿಲ್ಲ, ದೇವರ ವಾಕ್ಯವನ್ನು ಹಿಡಿದು ಸವಿದು ನೋಡಬೇಕು. ಸವಿದು ನೋಡು ದೇವರ ಮಾಧುರ್ಯವನ್ನು, ಆಮೆನ್. ಸವಿದು ನೋಡಬೇಕು, ಅದೇ ವಿಧೇಯತೆ. ಒಮ್ಮೆ ದೇವರ ಮುಂದೆ ವಿಧೇಯರಾಗಿ, ಒಮ್ಮೆ ದೇವರ ಮುಂದೆ ವಿಧೇಯರಾಗಿ ನೀವು, ಅವಾಗ ಗೊತ್ತಾಗ್ತದೆ. ನಾನು ಹೇಳಿದನಲ್ಲ, ಎಲ್ಲ ವರದಾನ. ಖಂಡಿತ ಆಗ್ತದೆ, ಈ ದಿನಗಳಲ್ಲಿ ವೆಬ್ ಟಿವಿ ಚಾನೆಲ್ ಪ್ರಾರಂಭವಾಗ್ತದೆ. ಇದಕ್ಕೆಷ್ಟೋ ಹೋರಾಟಗಳು ಬಂತು, ದೇವರು ಬಿಡೋದಿಲ್ಲ. ಒಂದು ಅನಾಥಾಶ್ರಮವನ್ನ ಹಾಗೂ ವೆಬ್ ಟಿವಿ ಚಾನೆಲ್ನ ಖಂಡಿತವಾಗಿ ಪ್ರಾರಂಭವಾಗ್ತದೆ. ಅದಕ್ಕೆ ದೇವರು ಸಜ್ಜುಗೊಳಿಸುವಂತ ಕಾಲ ಸಮೀಪವಾಗಿ ಹೋಗಿದೆ. ಹೌದು,
ಬ್ರದರ್ ರಿಚರ್ಡ್ ಅಂತವರು, ಪೌಲ್ ಅಂತವರು ಇರುವಾಗ ಖಂಡಿತವಾಗಿಯೂ ದೇವರ ಕೃಪೆ ಧಾರಾಕಾರವಾಗಿ ಸುರಿಯಲ್ಪಡ್ತದೆ. ವಿಶ್ವಾಸಿಗಳು ನೀವಿರುವಾಗ, ನಿಮ್ಮಂಥವ್ರು ಇರುವಾಗ ದೇವರ ವಾಕ್ಯಕ್ಕೆ ಯಾವ ಕ್ಷಾಮ ಬರುವುದಿಲ್ಲ. ಕೇಳುವವರಿಗೆ ಕ್ಷಾಮ ಬರಬಹುದು, ಯಾರು ಕೇಳದೇ ಇರುವವರಿಗೆ ಕ್ಷಾಮ ಬರಬಹುದು. ಅಂದ್ರೆ ಯಾರು ಕೇಳದೇ ಇರುವಂಥದ್ದು, ದೇವರ ಸತ್ಸಂಬಂಧದಲ್ಲಿರುವವರು ಕೇಳಲಿಕ್ಕೆ ಆಗುದಿಲ್ಲ. ದೇವರ ಒಡಂಬಡಿಕೆಯಲ್ಲಿ ಇಲ್ಲದಿರುವವರು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಆಗುದಿಲ್ಲ. ದೇವರಿಗೆ ವಿಧೇಯತೆಯಿಂದ ನಡೆಯದೇ ಇರುವವರು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಆಗುದಿಲ್ಲ. ಪ್ರಿಯರೇ, ದೇವರ ಮಹಿಮೆಯನ್ನು ನಾವು ಕಾಣಬೇಕು ನಮ್ಮ ಜೀವನದಲ್ಲಿ. ನಾನು ಪ್ರಾರ್ಥನೆ ಮಾಡ್ತೇನೆ, ನಾನು ಸ್ತುತಿಸ್ತೇನೆ, ನಾನು ಧ್ಯಾನಕ್ಕೆ ಹೋಗ್ತೇನೆ, ನಾನು ಚಪ್ಪಾಳೆ ತಟ್ತೇನೆ, ಎಲ್ಲ ಮಾಡ್ತೇನೆ, ನನ್ನ ಜೀವನದಲ್ಲಿ ಯಾವ ಆಶೀರ್ವಾದವೂ ಇಲ್ಲ. ಎಲ್ಲಿದೆ ನಿನ್ನ ಜೀವನದಲ್ಲಿ, ನನ್ನ ಜೀವನದಲ್ಲಿ ಆಶೀರ್ವಾದ ನಾನು ಕಾಣುದಿಲ್ಲ ಅಂದ್ರೆ, ಏನ್ ಪ್ರಾರ್ಥನೆ ಮಾಡಿ ಕಾಣುದಿಲ್ಲ ಅಂದ್ರೆ ಎಲ್ಲಿದೆ ನಿನಗೆ ದೇವರಲ್ಲಿ ವಿಧೇಯತೆ? ಎಲ್ಲಿದೆ ವಿಧೇಯತೆಯನ್ನು ನಾನು ಕಾಣುವಾಗ ಅದಕ್ಕೆ ಪ್ರತಿಫಲ ಬೇಕು. ಬೀಜ ಹಾಕಿದಾಗ ಮೊಳಕೆ ಬರಲೇಬೇಕು, ಬೀಜ ಹಾಕುವಾಗ ಮೊಳಕೆ ಬರಲೇಬೇಕು. ಹೌದಲ್ಲ? ಹಾಗೆ ನಾನು ದೇವರ ಮುಂದೆ ವಿಧೇಯತೆ ಉಳ್ಳವಳಾಗಿ, ಹಾಗೆ ನಾನು ವಿಧೇಯತೆ ಉಳ್ಳವಳು, ವಿಧೇಯತೆ ಉಳ್ಳವನಾಗಿರುವಾಗ ಪ್ರತಿಫಲವನ್ನು ಕಾಣದೇ ಇರಲು ಸಾಧ್ಯವೇ? ದೈವಾಶ್ರಿತರು ಸುರಕ್ಷಿತರು ಎಂಬಂತಹ ಸುಂದರವಾದ ವಾಕ್ಯವನ್ನ ನಾವು ಧ್ಯಾನಿಸುತ್ತೇವೆ. ದೇವರನ್ನು ಆಶ್ರಯಿಸಿಕೊಳ್ಳಬೇಕು. ದೇವರನ್ನು ಆಶ್ರಯಿಸಿಕೊಂಡಾಗ ನಾನು ಆ ಅನುಭವವನ್ನು ಅನುಭವಿಸಬೇಕು. ಕೆಲಸಕ್ಕೆ ಸೇರಿದ ಮೇಲೆ ಸಂಬಳ ಸಿಗ್ತದಲ್ವೋ? ಕೆಲಸಕ್ಕೆ ಸೇರಿದಾಗ ಸಂಬಳ ಸಿಗ್ತದೆ ಇಲ್ವಾ? ಸಿಗ್ತದೆ. ಕೆಲಸಕ್ಕೆ ಸೇರಿ ಸಂಬಳ ಸಿಕ್ಕಲಿಲ್ಲ ಅಂದ್ರೆ ಕೆಲಸಕ್ಕೆ ಹೋಗಿ ಏನು ಪ್ರಯೋಜನ? ಬೀಜವನ್ನು ಬಿತ್ತಿ ಒಂದು ಮೊಳಕೆ ಬರಲಿಲ್ಲ, ಒಂದು ಹೂವಿನ ಗಿಡವನ್ನು ನೆಟ್ಟು ಮೊಳಕೆ ಹೂ ಬರಲಿಲ್ಲ ಅಂದಮೇಲೆ ಏನ್ ಪ್ರಯೋಜನ? ಮತ್ತೆ ಗಿಡ ಯಾಕೆ ಹಾಕಬೇಕು? ಹೀಗೆ ದೇವರಲ್ಲಿ ವಿಧೇಯತೆ ಉಳ್ಳವಳಾಗಿ, ವಿಧೇಯತೆ ಉಳ್ಳವನಾಗಿ ನಾನು ಇರಬೇಕಾದ್ರೆ ಅದರಿಂದ ಪ್ರತಿಫಲವನ್ನು ನಾನು ಕಾಣದಿದ್ರೆ ಏನ್ ಪ್ರಯೋಜನ? ನಿನ್ನ ಮಕ್ಕಳು ರೊಟ್ಟಿಯನ್ನು ಕೇಳಿದರೆ ಕಲ್ಲನ್ನು ಕೊಡುವಿರಾ? ಆ ಮೊಟ್ಟೆಯನ್ನು ಕೇಳಿದರೆ ಚೇಳನ್ನು ಕೊಡುವಿರಾ? ನಿನ್ನ ಮಕ್ಕಳಿಗೆ ನೀವು ಇದನ್ನು ಕೊಡುವಾಗ ಇನ್ನು ನಾನು ನಿಮಗೆ ಇನ್ನೇನನ್ನು ಕೊಡಲಾರೆ ಎಂಬುದಾಗಿ ದೇವರು ಹೇಳುತ್ತಾರೆ. ಪ್ರೇರೇ, ನೀವೆಲ್ಲರೂ ದೇವರ ಮಕ್ಕಳು. ಇದು ನನಗೆ ಮಾತ್ರ ಸೀಮಿತವಲ್ಲ, ನೂರು ಪಟ್ಟು ದೇವರು ನಿಮಗೆ ಕೊಡ್ತಾರೆ, ನೂರು ಪಟ್ಟು ದೇವರು ನಿಮಗೆ ಕೊಡ್ತಾರೆ. ಪ್ರೀತಿ, ನನ್ನ ಪ್ರಭುವಿನ ನಾಮವನ್ನು ಮಹಿಮೆ ಪಡಿಸುವುದಕ್ಕಾಗಿ ನಿಮ್ಮ ಇನ್ನು ಹೇಳಲಿಕ್ಕೆ ಎಷ್ಟೋ ಉಂಟು. ಕೇವಲ ನನ್ನದು ಮಾತ್ರ ಹೇಳಿದ್ರೆ ಏನು ಪ್ರಯೋಜನ ಇಲ್ಲ, ನೀವು ನಿಮ್ಮದು ಹೇಳಬೇಕು. ಪ್ರೇರೇ, ದೇವರು ನಮ್ಮನ್ನು ಆಶೀರ್ವದಿಸುವಂತಹ ದೇವರು. ದೇವರೇ ನನ್ನ ಗೊಲ್ಲ, ಕೊರತೆಯು ನನಗಿಲ್ಲ, ಹಸಿರುಗವಲಿನಲ್ಲಿ ನನ್ನನ್ನು ತಂಗಿಸುತ್ತಾರೆ. ದೇವರೇ ನನ್ನ ಗೊಲ್ಲ, ಕೊರತೆಯು ನನಗಿಲ್ಲ, ಹಸಿರುಗವಲಿನಲ್ಲಿ ನನ್ನನ್ನು ತಂಗಿಸುತ್ತಾರೆ. ಕಗತ್ತಲಿನಲ್ಲಿ ತಿರುಗಾಡುತ್ತಿದ್ದರು, ಏಸು ನನ್ನನ್ನು ಕರುಣೆಯಂ ಕಾಯುವರು. ದೇವರೇ ನನ್ನ ಗೊಲ್ಲ, ಕೊರತೆಯು ನನಗಿಲ್ಲ, ಹಸಿರುಗವಲಿನಲ್ಲಿ ನನ್ನನ್ನು ತಂಗಿಸುವರು. ವೈರಿಗಳ ಮುಂದೆ ಪ್ರೇಮದ ಔತಣವ,
ಹೌದು ಪ್ರಿಯರೇ, ವೈರಿಗಳ ಮುಂದೆಯೂ ಸಹ ಪ್ರೇಮದ ಔತಣವನ್ನ ದೇವರು ಸಿದ್ಧಪಡಿಸಿಕೊಡ್ತಾರೆ. ಕೀರ್ತನೆಗಾರ 23ನೆಯ ನುಡಿ. ದೇವರು ನೋಡುತ್ತಾರೆ ಪ್ರಿಯರೇ ವಿಧೇಯತೆ. ಇವತ್ತಿನ ವಾಕ್ಯದಲ್ಲಿ ಧ್ಯಾನದಲ್ಲಿ ಸಹ ನೋಡುತ್ತೇವೆ, ಸಾರಳನ್ನ ಹಾಗೂ ಹಾಗರಳನ್ನ. ವಿಶ್ವಾಸಿಯಾಗಿದ್ದಂತ ಸಾರ, ವಿಶ್ವಾಸದಲ್ಲಿ ಕೊರತೆಯಾದಂತ ಹಾಗರಳು, ದೇವರನ್ನ ಸಂಪೂರ್ಣವಾಗಿ ಕಂಡುಕೊಂಡಂತಹ ಸಾರಳ, ದೇವರನ್ನ ಸರಿಯಾಗಿ ಅರಿತುಕೊಳ್ಳದಂತಹ ದಾಸಿಯಾದ ಹಾಗರಳು, ಕ್ರೂರಿಯಾಗಿ ವರ್ತಿಸಿದಂತಹ ಸಾರ, ಕ್ರೂರತನದಲ್ಲಿ ಜೀವಿಸಿದಂತಹ ಸಾರ ದೇವರನ್ನ ಅರ್ಥ ಮಾಡಿಕೊಂಡು, ಆದರೆ ದೇವರನ್ನ ಅರಿಯದೆ ಕಡುಪಾಪಿಯಾಗಿ ಜೀವಿಸಿ ಕಡುಬಡವಳಾಗಿ ಜೀವಿಸಿದಂತ ಹಾಗರಳು. ತನ್ನ ಪತಿಗಾಗಿ ಒಂದು ಸಂತಾನ ಬೇಕು ಎಂದೇಳಿ 23 ವರ್ಷದಿಂದ ಕಾದು ಮಕ್ಕಳಾಗಲಿಲ್ಲ ಅಂದೇಳಿ ದೇವರ ಒಡಂಬಡಿಕೆಯನ್ನ ಮರೆತು, ದೇವರ ಸತ್ಸಂಬಂಧವನ್ನ ಮರೆತು ಸಾರಳು ತನ್ನ ದಾಸಿಯನ್ನ ಬಲವಂತವಾಗಿ ಹಠ ಮಾಡಿ ಜಗಳ ಮಾಡಿ ಅಬ್ರಹಾಮನಲ್ಲಿ ಒಂದಾಗೋದಕ್ಕೆ ಮಾಡಿ ಅಬ್ರಹಾಮನ ಮುಖಾಂತರವಾಗಿ ಒಂದು ಮಗುವನ್ನ ಇರಿಸುತ್ತಾಳೆ. ಒಂದು ಸುಂದರವಾದ ಮಗುವನ್ನ ಪಡೆಯುತ್ತಾಳೆ ದಾಸಿಯಾದ ಹಾಗರಳು. ಅಂದ್ರೆ ಹೆಂಡತಿ ಆಗಿಬಿಟ್ಲು, ದಾಸಿ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆದರೆ ಬರುವಾಗ 25ನೇ ವರ್ಷದಲ್ಲಿ ದೇವರು ವಾಗ್ದಾನ ಮಾಡಿದಂತೆ, ದೇವರ ಸತ್ಸಂಬಂಧದ ನಿಮಿತ್ತವಾಗಿ ದೇವರು ಮಾಡಿದ ವಾಗ್ದಾನವನ್ನು ಮರೆಯದೆ ಸಾರಳಿಗೆ ದೇವರೊಂದು ಮಗುವನ್ನು ಕೊಡುತ್ತಾರೆ, ಈಸಾಕನನ್ನ ಕೊಡುತ್ತಾರೆ. ಹೀಗೆ ಕೊಡುವಾಗ ಏನು ಸಂಭವಿಸಿತ್ತು? ಈ ಸಾರಳ ಮಗಳು, ಅಬ್ರಹಾಮನ ಮಗಳು, ಸಾರಳ ಮಗಳು ಹಾಗೂ ಹಾಗರಳ ಮಗಳು ಇಬ್ಬರು ತುಂಬಾ ಪರಸ್ಪರ ಪ್ರೀತಿಯಿಂದ ಆಟವಾಡುವುದನ್ನು ನೋಡುವಾಗ ಕ್ರೂರಿಯಾದ ಸಾರಳು, ಅಸೂಯೆ ತುಂಬಿದ ಸಾರಳು, ದ್ರೋಹಿಯಾದ ಸಾರಳು ಯಾವ ಸಂತತಿ ಬೇಕು ಎಂದೇಳಿ ತನ್ನ ಮಗನಿಗೆ, ತನ್ನ ಗಂಡನಿಗೆ ತನ್ನ ದಾಸಿಯನ್ನು ಕೊಟ್ಟು ಒಂದು ಮಗುವನ್ನು ಎತ್ತಳೋ, ಅದೇ ದಾಸಿಯನ್ನ ಮನೆಯಿಂದ ಹೊರಗಟ್ಟಲು ತನ್ನ ಗಂಡನೊಂದಿಗೆ ಜಗಳವಾಡುತ್ತಾಳೆ. ತನ್ನ ಮಗನನ್ನ ಓಡಿಸಿ ಬಿಡಲು ಅಬ್ರಹಾಮನಿಗೆ ಮನಸ್ಸಿಲ್ಲ. ಆದರೂ ದೇವರ ಹೇಳುತ್ತಾರೆ ಕಳಿಸುವಳನ್ನ ಎಂಬುದಾಗಿ. ಅದರಲ್ಲಿ ನೋಡಿ, ಒಂದು ರೊಟ್ಟಿಯನ್ನ, ಒಂದು ತಿತ್ತಿಯಲ್ಲಿ ನೀರನ್ನು ಕೊಟ್ಟು ಮಗುವನ್ನ ಅವಳ ಹೆಗಲ ಮೇಲೆ ಒರೆಸಿ ನೀನು ಹೋಗು ಎಂಬುದಾಗಿ ಕಾಡಿನಲ್ಲಿ ಕಳಿಸಿಬಿಡ್ತಾನೆ. ಹೆಂಡತಿಯ ಮಾತನ್ನು ಕೇಳಿ, ಕ್ರೂರಿಯಾದ ಹೆಂಡತಿಯ ಮಾತನ್ನು ಕೇಳಿ. ಇಂಥ ಕ್ರೂರಿಯಾದ ಹೆಂಡತಿಯರು ಸಿಗಬೇಕು ಅಂದ್ರೆ ಏನ್ ಕಾರಣ? ಕ್ರೂರಿ ಆಗ್ಲಿಕ್ಕೆ ಏನು ಕಾರಣ? ಪರೀಕ್ಷೆಗಳು. ಒಂದು ಪತಿಯ ಮುಂದೆ ಒಂದು ಕ್ರೂರಿಯ ಪತ್ನಿಯ ಪರೀಕ್ಷೆ, ಒಂದು ಪತ್ನಿಯ ಮುಂದೆ ಪತಿಯ ಕ್ರೂರಿಯ ಪರೀಕ್ಷೆ. ಹೀಗಿರುವಾಗ ಆಗರಳು ಹೋಗಿಬಿಡ್ತಾಳೆ. ಕಾಡಿನಲ್ಲಿ ಹೋಗುವಾಗ ನೀರು ತೀರಿ ಹೋಯ್ತು, ರೊಟ್ಟಿಯೂ ತೀರಿ ಹೋಯ್ತು. ಏನು ಮಾಡುವುದೆಂದು ಗೊತ್ತಿಲ್ಲ. ಪ್ರೀತಿಯ ಮುದ್ದು ಮಗನು, ನೀರಿಲ್ಲ, ಊಟವಿಲ್ಲ ಎಂಬುದಾಗಿ ಮಗನು ಕೂಗುತ್ತದೆ, ಮಗು ಅಳುತ್ತದೆ, ಜೋರಾಗಿ ಕೂಗಿ ಅಳುತ್ತದೆ. ಏನು ಮಾಡಬೇಕೆಂದು ಗೊತ್ತಿರದೆ ಒಂದು ಬೇಲಿಯಲ್ಲಿ ತನ್ನ ಮಗುವನ್ನ ಮಲಗಿಸಿ ದೂರದಲ್ಲಿ ಹೋಗಿ ಕುಳಿತುಕೊಂಡು ದೇವರನ್ನು ನೋಡಿ ಅಳುತ್ತಾಳೆ. ನೀನು ಎಂತಹ ಕೆಲಸ ಮಾಡಿದೆ, ನಾನು ದಾಸಿಯಾಗಿದ್ದರೆ ಎಷ್ಟು ಒಳ್ಳೇದಾಗ್ತಾ ಇತ್ತು. ದಾಸಿಯಾಗಿದ್ದ ನನ್ನನ್ನು ಆ ಅಬ್ರಹಾಮನೊಂದಿಗೆ ಇರಿಸಿ ಅವನ ಮುಖಾಂತರವಾಗಿ ಒಂದು ಮಗುವನ್ನು ಕೊಟ್ಟು ನನ್ನನ್ನು ತಾಯಿಯಾಗಿಸಿ ಇವತ್ತು ನನ್ನನ್ನು ಈ ಕಾಡಿನಲ್ಲಿ ನೀನು ಕಳಿಸಿಬಿಟ್ಟಿಯಲ್ಲ ದೇವಾ, ನೀನು ಎಂತ ಕೆಲಸವನ್ನು ಮಾಡಿದೆ ದೇವರೇ ಎಂಬುದಾಗಿ ಸರ್ವಶಕ್ತ ದೇವರನ್ನ ವಿಶ್ವಾಸಿಸಿ ದೇವರ ಆ ಸತ್ಸಂಬಂಧವನ್ನು ಸ್ಮರಿಸಿ ದೇವರು ನನ್ನನ್ನು ಕೈ ಬಿಡುವುದಿಲ್ಲ ಎಂಬ ವಿಶ್ವಾಸದಿಂದ ಆ ಮರುಭೂಮಿಯಲ್ಲಿ ಆಕೆ ಒಂದು ಬೇಲಿಯಲ್ಲಿ ತನ್ನ ಮಗುವನ್ನು ಮಲಗಿಸಿ ಕೂಗಿ ಬೊಬ್ಬೆ ಹಾಕಿ ಪ್ರಾರ್ಥಿಸುತ್ತಾಳೆ. ದೇವರ ತನ್ನಲ್ಲಿರುವಂತಹ ದೇವರ ಸತ್ಸಂಬಂಧವನ್ನು ಅವಳು ಪ್ರಕಟಿಸುತ್ತಾಳೆ, ತನ್ನ ವಿಶ್ವಾಸವನ್ನು ಪ್ರಕಟಿಸುತ್ತಾಳೆ, ತನ್ನ ಒಡಂಬಡಿಕೆಯನ್ನು ಪ್ರಕಟಿಸುತ್ತಾಳೆ. ಅಬ್ರಹಾಮಿನ ಸಂತತಿಯು ಒಡಂಬಡಿಕೆಯ ಸಂತತಿಯನ್ನು ಸ್ಮರಿಸಿ ಸರ್ವಶಕ್ತನ ಸಂತತಿಯಾಗಿ ದೇವರು ಕೊಟ್ಟಂತದನ್ನ ದೇವರನ್ನ ಸ್ಮರಿಸುತ್ತಾಳೆ. ದೇವರ ದೂತನು ಹೇಳುತ್ತಾನೆ, ಹಾಗರಳೇ ಭಯಪಡಬೇಡ, ದೇವರು ನಿನ್ನ ಮಗುವಿನ ಸ್ವರವನ್ನು ಕೇಳಿದ್ದಾರೆ. ದೇವರು ನಿನ್ನ ಮಗುವಿನ ಕೂಗು ದೇವರ ಕಿವಿ ಮುಟ್ಟಿದೆ.
ನಿನ್ನ ಮಗುವಿನ ಕೂಗು ದೇವರ ಕಿವಿ ಮುಟ್ಟಿದೆ, ಯಾಕೆಂದ್ರೆ ಅದು ಅಬ್ರಹಾಮನ ಸಂತತಿ. ಅದರಲ್ಲಿ ಜೀವ ಉಂಟು, ಅದರಲ್ಲಿ ಶಕ್ತಿ ಉಂಟು. ಮಗುವಿನ ಶಬ್ದಕ್ಕೂ ಕಿವಿಗೊಟ್ಟಂತಹ ದೇವರು, ಆಗರಳ ಪ್ರಾರ್ಥನೆಗೆ ದೇವರಲ್ಲಿ ಅವಳು ಒಡಂಬಡಿಕೆಯನ್ನು ಮಾಡಿಕೊಂಡ ಕಾರಣ, ದೇವರ ಮುಂದೆ ವಿಧೇಯತೆಯಿಂದ ತನ್ನನ್ನು ತಗ್ಗಿಸಿಕೊಂಡು ಕಣ್ಣೀರಿನಲ್ಲಿ ಆಕೆ ಗೋಗರಿದ ಕಾರಣ, ಇಗೋ ದೇವರು ಹೇಳಿದರು, ಅವನಿಂದ ನಾನು ಒಂದು ದೊಡ್ಡ ರಾಷ್ಟ್ರವನ್ನು ನಾನು ಉತ್ಪತ್ತಿ ಮಾಡುತ್ತೇನೆ, ಅವನಿಂದ ಒಂದು ದೊಡ್ಡ ರಾಷ್ಟ್ರವನ್ನು ನಾನು ಉತ್ಪತ್ತಿ ಮಾಡುತ್ತೇನೆ. ಇಸ್ಮಾಯೇಲ್ ಅಬ್ರಹಾಮನ ಮೊದಲನೆಯ ಸಂತತಿ. ಮುಸ್ಲಿಂ ಸಹೋದರರು, ನಮ್ಮ ಸಹೋದರರು, ದೇವರಲ್ಲಿ ವಿಧೇಯತೆ ಪ್ರೇರೆ. ನಾವು ಸಹ ದೇವರಲ್ಲಿ ಅವಿಧೇಯರಾಗಿ ದೇವರ ಸತ್ಸಂಬಂಧವನ್ನ ತೊರೆದು ದೇವರ ಒಡಂಬಡಿಕೆಯಿಂದ ನಾವು ಬೇರಾಗಿ ದೇವರಿಗೆ ವಿಧೇಯರಾಗಿದ್ದು ಅವಿಧೇಯರಾಗಿದ್ದು ಜೀವಿಸುವುದಾದರೆ ಈ ದಿನ ನಾವು ಮೊಣಕಾಲೂರಿದ್ದೆ. ಆದರೆ ನಾವು ದೇವರ ಮುಂದೆ ನಮ್ಮನ್ನು ತಗ್ಗಿಸಿ ಪಶ್ಚಾತ್ತಾಪ ಪಟ್ಟಿದ್ದೆ ಆದರೆ ಇಗೋ ಸ್ವರ್ಗ ಕವಾಡಗಳು ನಿನ್ನ ಮುಂದೆ ತೆರೆಯಲ್ಪಡುವುದು, ನಿನ್ನ ಜೀವನದ ಎಲ್ಲ ಹೋರಾಟಗಳು ನಿನ್ನಿಂದ ನೀಗಲ್ಪಡುವುದು, ನಿನ್ನ ಗಂಡು ಹೆಣ್ಣು ಮಕ್ಕಳು ನಿನ್ನನ್ನು ತಪ್ಪಿಸಿಕೊಂಡು ಹೋದಂತ ನಿನ್ನ ಗಂಡು ಹೆಣ್ಣು ಮಕ್ಕಳು ನಿನ್ನ ಮನೆಗೆ ಬರುವರು, ನಿನ್ನನ್ನು ಬಿಟ್ಟು ಓಡಿ ಹೋದ ನಿನ್ನ ಗಂಡ ನಿನ್ನ ಮುಂದೆ ಬರುವನು, ನಿನ್ನ ಹೆಂಡತಿ ನಿನ್ನ ಮುಂದೆ ಬರುವರು, ನೀನು ಕಳೆದದೆಲ್ಲವೂ ನಿನ್ನನ್ನು ಅನುಭವಿಸುವಂತೆ ಮಾಡುವರು, ನಿನ್ನ ವ್ಯವಸಾಯದಲ್ಲಿ ನಿನ್ನ ಭೂಮಿಯ ಫಲವನ್ನು ನೀನು ಪಡೆಯುವೆ. ಅಮೇನ್, ಅಮೇನ್, ಅಮೇನ್. ನಿನ್ನ ಗಂಡನಿಂದ ನಿನಗಾದ ಅವಮಾನಗಳು ನಿನ್ನ ದೇವರ ಮುಂದೆ ಇದೆ, ನಿನ್ನ ಹೆಂಡತಿಯಿಂದ ಆದ ನಿನ್ನ ಅವಮಾನಗಳು ನಿನ್ನ ದೇವರ ಮುಂದೆ ಇದೆ, ನಿನ್ನ ಮಕ್ಕಳಿಂದ ಆದ ಅನುಮಾನಗಳು ಅವಮಾನಗಳು ದೇವರ ಮುಂದೆ ಇದೆ, ನಿನ್ನ ಎತ್ತವರಿಂದ ಆದ ಅವಮಾನಗಳು ನಿನ್ನ ದೇವರ ಮುಂದೆ ಇದೆ. ಅದಕ್ಕೆ ಪ್ರತಿಫಲವನ್ನು ಕೊಡುವ ದೇವರು ನಿನ್ನ ನನ್ನ ಮುಂದೆ ಇರುವಂತಹ ದೇವರು, ನಿನ್ನ ದೇವರು ನನ್ನ ದೇವರು ಕ್ರೂರಿಯಲ್ಲ, ನಿನ್ನ ದೇವರು ನನ್ನ ದೇವರು ಕರುಣೆಯುಳ್ಳ ದೇವರು, ಕರುಣೆಯುಳ್ಳ ರಕ್ಷಕರು, ಕ್ಷಮಾಶೀಲನು, ಪ್ರೀತಿ ಸ್ವರೂಪನು, ದಯೆ ತೋರುವವನು. ಅಯ್ಯೋ ನಾನು ಪಾಪಿ ಎಂದು ಓಡಿ ಹೋಗುವವರನ್ನ ಓಡಿ ಹೋಗಿ ಅಪ್ಪಿಕೊಳ್ಳುವವನು, ತನ್ನ ಸಾಮ್ರಾಜ್ಯದಲ್ಲಿ ಇಟ್ಟುಕೊಳ್ಳುವವನು. ಓ ನನ್ನ ಸಹೋದರ ಸಹೋದರಿ, ನೀನು ದೇವರ ಸತ್ಸಂಬಂಧದಲ್ಲಿರುವೆಯ? ದೇವರಲ್ಲಿ ವಿಧೇಯತೆಯುಳ್ಳವಳಾಗಿರುವೆಯ? ಒಂದು ಪಕ್ಷ ನೀವು ನಾನು ದೇವರಿಗೆ ವಿಧೇಯರಾಗಿ ನಡೆಯದೆ ಹೋದರೆ ನಿಮ್ಮ ಗಂಡು ಹೆಣ್ಣು ಮಕ್ಕಳನ್ನು ನಿಮ್ಮ ಮುಂದೆಯೇ ಹಿಡಿದು ಅನ್ಯರಿಗೆ ವಶಪಡಿಸುವರು, ಅನ್ಯರು ವಶಪಡಿಸಿಕೊಳ್ಳುವರು, ಓಡಿ ಹೋಗುವರು, ನಿನ್ನ ಆಸ್ತಿಯನ್ನು ಕೊಳ್ಳೆ ಹೊಡೆದು ಬಿಡುವರು, ನಿನ್ನ ಆಸ್ತಿಯನ್ನು ಮಾರಿ ಬಿಡುವರು, ನಿನ್ನನ್ನು ರಸ್ತೆಗೆ ಹಾಕಿಬಿಡುವರು. 28:34 ನಾವು ನೋಡುತ್ತೇವೆ ಇದನ್ನು ಪ್ರಿಯ. ಇಂತಹ ಒಂದು ಸಂದರ್ಭ ನಡೆಯಾಗಿರುತ್ತೆ, ಹುಚ್ಚಿ ಹಿಡಿದು ಹೋಗ್ತೀವಿ. ಅಯ್ಯೋ ಹುಚ್ಚಿ ಹಿಡಿದು ಹೋಗ್ತದೆ, ಕುಡುಕರಾಗಿ ಹೋಗ್ತಾರೆ, ಟೆಂಪ್ಟೇಷನ್ ಆಗಿ ಹೋಗ್ತಾರೆ, ಡಿಪ್ರೆಸ್ ಆಗಿ ಹೋಗ್ತಾರೆ, ಮನೋವ್ಯಾಧಿಗಳಾಗಿ ಹೋಗ್ತಾರೆ, ಕುಡುಕರಾಗಿ ಹೋಗ್ತಾರೆ, ಹುಚ್ಚಿ ಹಿಡಿದಂತವರಾಗುತ್ತಾರೆ. ಅದಕ್ಕೆ ವಾಕ್ಯ ಹೇಳ್ತದೆ 34:28, ನಿರಂತರ ನನ್ನ ಸತ್ಸಂಬಂಧದಲ್ಲಿಲ್ಲದೆ ನನ್ನ ಧರ್ಮಶಾಸ್ತ್ರಕ್ಕೆ ನೀವು ವಿಧೇಯರಾಗಿರದೆ ಜೀವಿಸಿದರೆ, ವಿಧೇಯರಾಗದೆ ಹೋದರೆ, ನನ್ನ ಮುಂದೆ ನೀವು ಪ್ರಾಮಾಣಿಕರಾಗಿಲ್ಲದೆ ಹೋದರೆ, ನಿರಂತರ ಹಿಂಸೆಗೆ ಬಂಧನಕ್ಕೆ ಒಳಗಾಗುವಿರಿ, ನಿಮ್ಮ ಮುಂದೆ ನಡೆಯುವ ದುಷ್ಕೃತ್ಯಗಳನ್ನು ನೋಡಿ ಹುಚ್ಚರಾಗಿ ಹೋಗುವಿರಿ. 28:34 ಹುಚ್ಚರಾಗಿ ಹೋಗುವಿರಿ. ಅಯ್ಯೋ ಯಾಕೆ ಇದು ನಡೀತಾ ಇದೆ, ಅಯ್ಯೋ ಯಾಕೆ ಹೀಗೆ ಸಂಭವಿಸ್ತಾ ಇದೆ, ಯಾಕೆ ನನ್ನ ಗಂಡ ಹೀಗೆ ಇದ್ದಾನೆ, ಯಾಕೆ ನನ್ನ ಹೆಂಡತಿ ಹೀಗಿದ್ದಾಳೆ, ಯಾಕೆ ನನ್ನ ಮಕ್ಕಳು ಹೀಗಿದ್ದಾರೆ, ಅಯ್ಯೋ ನಾನು ಏನು ಮಾಡುವುದು, ಅಯ್ಯೋ ಎಂತಹ ಹಿಂಸೆ, ಅಯ್ಯೋ ನಾನು ಎಂಥ ಹಿಂಸೆ, ನಾನು ಏನು ಮಾಡಿದ್ರು ತಲೆ ಎತ್ತುತ್ತಾ ಇಲ್ಲ, ಏನು ಮಾಡಿದ್ರು ನನ್ನ ಮಕ್ಕಳು ಗೌರವಿಸ್ತಾ ಇಲ್ಲ, ನನ್ನ ಮಕ್ಕಳಲ್ಲಿ ಒಳ್ಳೆತನವಿಲ್ಲ, ಕುಡುಕರಾಗಿ ಹೋಗಿದ್ದಾರೆ, ವ್ಯಭಿಚಾರಿಗಳಾಗಿದ್ದಾರೆ, ಮೋಸಗಾರರಾಗಿ ಹೋಗಿದ್ದಾರೆ, ಅಯ್ಯೋ ಏನು ಮಾಡೋದು ಗೊತ್ತಿಲ್ಲ, ಹಿಂಸೆ, ಬಲಾತ್ಕಾರ, ಹೋರಾಟ,
ಕಿರಿದಾಟ, ಅಯ್ಯೋ ರಾತ್ರಿ ನಿದ್ರೆ ಇಲ್ಲ, ಬೆಳಗ್ಗೆ ನಿದ್ರೆ ಇಲ್ಲ, ಕತ್ತಲಲ್ಲಿಯೂ ಕುರುಡುತನ, ಹಗಲಲ್ಲಿಯೂ ಕುರುಡುತನ, ಸಮಾಧಾನವಿಲ್ಲ, ಸಂತೋಷವಿಲ್ಲ, ಹುಚ್ಚಾಗಿ ಹೋಗ್ತಾ ಇದ್ದೇವೆ. ನಿಮ್ಮ ಮುಂದೆ ನಡೆಯುವ ದುಷ್ಕೃತ್ಯಗಳನ್ನು ನೋಡಿ ಹುಚ್ಚರಾಗಿ ಹೋಗುವಿರಿ. ಏನು ಸಂಭವಿಸ್ತಾ ಇದೆ ಅಂತ ಗೊತ್ತಿಲ್ಲ. ಯಾಕೆ? ನಾನು ದೇವರ ಮುಂದೆ ವಿಧಿಯಳಾಗಿ ವಿಧಿಯೇನಾಗಿ ಇಲ್ಲ. ಸತ್ತು ಹೋದರೆ ಸಾಕು, ಆದರೆ ದೇವರಲ್ಲಿ ವಿಧಿಯತೆ ಉಳ್ಳವಳಾಗಿ ವಿಧಿಯತೆ ಉಳ್ಳವನಾಗಿ ನಾನು ನಿಲ್ಲುವುದಾದರೆ ಸತ್ತು ಹೋಗ್ತೇನೆ ಅಂದ್ರೂ ಸಹ ದೇವರು ನಿನ್ನನ್ನು ಬಿಡುವುದಿಲ್ಲ. ಒಂದು ಪಕ್ಷ ವಿಧೇಯತೆ ಕಳೆದುಕೊಂಡಿದ್ದೀಯಾ ಎಂಬುದಾದ್ರೆ ಸತ್ತು ಹೋಗ್ಲಿಕ್ಕೆ ದೇವರು ಬಿಟ್ಟು ಬಿಡ್ತಾರೆ, ಸತ್ತು ಹೋಗ್ತೇವೆ ಸೈತಾನನ ವಶದಲ್ಲಿ. ಆದರೆ ವಿಧೇಯತೆ ಉಳ್ಳವಳಾಗಿ ವಿಧೇಯತೆ ಉಳ್ಳವನಾಗಿರುವಾಗ ಏನೇ ಹೋರಾಟಗಳು ಬಂದರೂ, ಏನೇ ಉಚ್ಚತನ ಮುಂದೆ ಬಂದರೂ, ಅವೆಲ್ಲವೂ ಬಿಸಿಲಿಗೆ ಕರಗಿಯು ಮಂಜಿಗೆ, ಬಿಸಿಲಿನ ಶಾಖಕ್ಕೆ ಕರಗಿ ಹೋಗುವ ಮಂಜಿನಂತೆ ಕರಗಿ ಹೋಗ್ತದೆ. ಬಿಡುವುದಿಲ್ಲ ಸಾಯಲು. ನಿನ್ನ ಮಕ್ಕಳನ್ನ ತಬ್ಬಲಿ ಮಾಡಿ ಬಿಡಲು ದೇವರು ಒಪ್ಪುವುದಿಲ್ಲ. ಅಯ್ಯೋ ನನ್ನ ಗಂಡ ಹೀಗೆ, ನನ್ನ ಗಂಡ ಹೀಗೆ, ನೀ ಬಿಡುವುದಿಲ್ಲ ನಿನ್ನ ಮಕ್ಕಳನ್ನ, ನಿನ್ನ ಗಂಡು ಹೆಣ್ಣು ಮಕ್ಕಳನ್ನ ತಬ್ಬಲಿ ಆಗಿಬಿಟ್ಟು ನಿನ್ನನ್ನು ಸಾಯಲು ಬಿಡುವುದಿಲ್ಲ ದೇವರು, ನೀನು ಓಡಿ ಹೋಗಲು ಬಿಡುವುದಿಲ್ಲ ದೇವರು. ಯಾಕಂದ್ರೆ ನಿನ್ನ ಗಂಡ ಕ್ರೂರನಾಗಿದ್ದರು, ಹೆಂಡತಿಯಾಗಿರುವ ನೀನು ದೇವರ ಮುಂದೆ ವಿಧಿಯಳಾಗಿರುವಾಗ ದೇವರು ನಿನ್ನನ್ನು ಬಲಪಡಿಸುವರು, ನಿನ್ನ ಮಕ್ಕಳನ್ನು ಬಲಪಡಿಸುವರು. ಯಾವ ಮಕ್ಕಳನ್ನು ಸಾಕಲು ಇಂದು ನೀನು ಕಣ್ಣೀರು ಸುರಿಸುತ್ತಾ ಇರುವೆಯೋ, ಯಾವ ಗಂಡನ ನಿಮಿತ್ತವಾಗಿ ಹಗಲು ರಾತ್ರಿ ನೀ ಚಿತ್ರಹಿಂಸೆಗೊಳಗಾಗಿರುವೆಯೋ, ಈಗೋ ಅದೇ ಮಕ್ಕಳಿಂದ ದೇವರು ನಿನ್ನನ್ನು ಹೇರಾಳವಾಗಿ ಆಶೀರ್ವದಿಸುವರು. ಆ ನಿನ್ನ ಮಕ್ಕಳಿಂದ ನಿನಗೆ ಸಂತೋಷ ಸಮೃದ್ಧಿಯನ್ನು ಕೊಡುವರು. ಯಾವ ಹೆಂಡತಿಯಿಂದ ನೀನು ಉಚ್ಚನಾಗಿದ್ದೀಯೋ, ಯಾವ ಹೆಂಡತಿ ಕ್ರೂರ ಹೆಂಡತಿಯಿಂದ ನೀನು ಗಲಿಬಿಲಿಯಾಗಿದ್ದೀಯೋ, ಆ ಎಲ್ಲವನ್ನ ದೇವರು ಕಿತ್ತಾಕಿ ಬಿಡುವರು. ಆದರೆ ಅವಿಧಿಯನಾಗಿರುವಾಗ ಉಚ್ಚನಾಗಿ ಹೋಗುವೆ, ಉಚ್ಚನಾಗಿ ಹೋಗುವೆ. ನಾನು ಹೇಳ್ತಾ ಇಲ್ಲ, ಧರ್ಮೋಪದೇಶ ಕಾಂಡ 28:34 ಅಲ್ಲಿ ಸರ್ವೇಶ್ವರ ಸ್ವಾಮಿ ಹತ್ರ ಹೋಗಿ ಜಗಳ ಮಾಡಬೇಕು. ಬೇರೆ ಅದ್ಭುತ ಕಾರ್ಯಗಳ ಬಗ್ಗೆ ನಡೆದಿದ್ದ ಬಗ್ಗೆ ಕೇಳಿದ್ರೆ ನೀವು ನನ್ನ ಹತ್ರ ಕೇಳಬೇಕು. ಜಗಳ ಮಾಡಿದ್ರೆ ಸರ್ವೇಶ್ವರ ಸ್ವಾಮಿ ಹತ್ರ ಹೋಗ್ಬೇಕು. ಓಕೆ, ಓಕೆ. ಬೇರೆ ನಾಡಿನವರು ಬಂದು ನಿನ್ನ ಕಷ್ಟಾರ್ಜಿತವನ್ನ ಏನು ಮಾಡ್ತಾರೆ, ಏನ್ ಮಾಡ್ತಾರೆ, ಬೆಳೆಯನ್ನು ಕಷ್ಟಾರ್ಜಿತವನ್ನ ತಿಂದು ಬಿಡುವರು. 33ನೇ ವಾಕ್ಯ, 28:34 33ನೇ ವಾಕ್ಯ. ನೀನು ಕಷ್ಟಪಟ್ಟಿದ್ದೆಲ್ಲ ಇನ್ನೊಬ್ರು ಬಂದು ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಡ್ತಾರೆ ನೋಡು. ಅಯ್ಯೋ ಸಾಲ ಪಡೆದರು, ನನ್ನ ಗಂಡನಿಗೆ 10 ಲಕ್ಷ ಸಾಲ, 20 ಲಕ್ಷ ಸಾಲ, 30 ಲಕ್ಷ ಸಾಲ, 50 ಲಕ್ಷ ಸಾಲ. ಅಯ್ಯೋ ನನಗೆ ಸಾಲ ಪಡೆದರು, ಹೇಗೆ ಆಯ್ತು ಅಂತ ಗೊತ್ತಿಲ್ಲ. 50 ಲಕ್ಷ, 25 ಲಕ್ಷ, 20 ಲಕ್ಷ ಎಷ್ಟು ನಾನು ಸಾಲ ಕೊಡಬೇಕು, ಹೇಗೆ ಕೊಡೋದನ್ನು ಗೊತ್ತಿಲ್ಲ, ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ, ಏನ್ ಮಾಡೋದನ್ನು ಗೊತ್ತಿಲ್ಲ. ಯಾಕ ಕುತ್ಕೋ ಯೋಚನೆ ಮಾಡು, ದೇವರ ಮುಂದೆ ವಿಧಿಯೇನಾಗಿದ್ದೀಯ ನೀನು, ದೇವರ ಮುಂದೆ ವಿಧಿಯೇನಾಗಿದ್ದೀಯ, ದೇವರ ಸತ್ಸಂಬಂಧದಲ್ಲಿ ನೀನಿದ್ದೀಯಾ, ಅಥವಾ ದೇವರ ಒಡಂಬಡಿಕೆಯನ್ನ ನೀನು ಅನುಭವಿಸುತ್ತಾ ಇದೀಯ, ಅಥವಾ ದೇವರ ಒಡಂಬಡಿಕೆಯಿಂದ ದೂರಾಗಿ ದೇವರಿಗೆ ಅವಿಧೇಯತೆಯಾಗಿದ್ದೀಯ ಎಂಬುದನ್ನು ಕುಳಿತುಕೊಂಡು ಯೋಚನೆ ಮಾಡು. ಕೇವಲ ಕೈತಟ್ಟಿ ಪ್ರಾರ್ಥನೆ ಮಾಡಿ ಧ್ಯಾನ ಕೇಳಿ ದೇವಸ್ಥಾನಕ್ಕೆ ಹೋದ್ರೆ ಪ್ರಯೋಜನ ಇಲ್ಲ. ಹೆಣ್ಣಾಗಬಹುದು ನೀನು, ಗಂಡಾಗಬಹುದು, ಯಾಕೆ ಮನೆ ಕಟ್ಟೋದ್ರಲ್ಲಿ ಸಾಲ, ಮಕ್ಕಳು ಓದಿಸೋದ್ರಲ್ಲಿ ಸಾಲ, ತಿನ್ನೋಕೆ ಸಾಲ, ಮಲಗಕ್ಕೆ ಸಾಲ, ಬೀದಿ ಬೀದಿಲಿ ಸಾಲ, ಊರು ಊರಲ್ಲಿ ಸಾಲ, ಸ್ನೇಹಿತರ ಸ್ನೇಹಿತರಲ್ಲಿ ಸಾಲ, ನಾಡಿನ ಜನಾಂಗದವರು ಬಂದು ಬೆಳೆಯನ್ನ ನಿನ್ನ ಕಷ್ಟಾಜಿತವನ್ನೆಲ್ಲವನ್ನ ತಿಂದು ಬಿಡುವರು. ಲಕ್ಷ ಲಕ್ಷ ಗಟ್ಟಲೆ ಸಾಲ. ಯಾಕೆ ಸಾಲ? ಯಾಕೆ ಸಾಲ?
ದೇವರಲ್ಲಿ ವಿಧೇಯತೆ ಉಳ್ಳವನಾಗಿಲ್ಲ, ವಿಧೇಯತೆ ಉಳ್ಳವಳಾಗಿಲ್ಲ, ಅದಕ್ಕೋಸ್ಕರವಾಗಿ ಸಾಲ. ಅದಕ್ಕೆ ನೀನ್ ಕಷ್ಟಪಟ್ಟಿದ್ದನ್ನೆಲ್ಲ ಬೇರವ ಕೊಳ್ಳೆ ಹೊಡ್ಕೊಂಡು ಹೋಗ್ಬಿಡ್ತಾನೆ. ಬಡ್ಡಿ ಕೊಟ್ಟು ಬಡ್ಡಿ ಕೊಟ್ಟು ಬಡ್ಡಿ ಕೊಟ್ಟು ಬಡ್ಡಿ ಕೊಟ್ಟು ಪ್ರೀಸಲು ಸಮಯ ಮುಕ್ತಾಯವಾಯಿತು. ಪ್ರಿಯರೇ, ನಾಳೆ ನಾವು ಧ್ಯಾನಿಸುವ ದೇವರ ಸತ್ಸಂಬಂಧದಿಂದ ನಮಗೆ ಸಿಕ್ಕುವ ಪ್ರತಿಫಲ, ದೇವರ ಸತ್ಸಂಬಂಧವನ್ನು ಕಳೆದುಕೊಳ್ಳುವಾಗ ನಮಗೆ ಸಿಕ್ಕುವಂತಹ ಪ್ರತಿಫಲ. ಪ್ರಿಯರೇ, ಕೇಳುವ ಸಂದೇಶವನ್ನ ಕೇವಲ ಕಾಲ್ಪನಿಕವಾಗಿ ತೆಗೆದುಕೊಳ್ಳಬೇಡಿ. ನಿಮ್ಮ ದೇವರು ನಿಮ್ಮೊಡನೆ. ಆಗರಳನ ಸ್ವರವನ್ನು ಕೇಳಿ ಆ ಮಗುವಿರುವ ಕಡೆಯ ಒಂದು ಬಾವಿಯನ್ನು ದೇವರು ನೀರನ್ನು ಕೊಟ್ಟರು, ಒಂದು ಸಂತತಿಯನ್ನು ಕೊಟ್ಟರು. ಆಗರಳಂತೆ ಪ್ರಾರ್ಥಿಸಿರಿ, ಆಗರಳಂತೆ ಪ್ರಾರ್ಥಿಸುವ ಸಾರಳಂತೆ ನಮ್ಮಲ್ಲಿರುವಂತಹ ದುಷ್ಟತನವನ್ನು ಬಿಟ್ಟುಬಿಡುವ, ದೇವರ ಸತ್ಸಂಬಂಧದಲ್ಲಿ ಒಂದಾಗುವ, ದೇವರಿಗೆ ವಿಧೇಯರಾಗುವ, ದೈವಾಶ್ರಿತರಾಗಿ ಎಲ್ಲವನ್ನು ಪಡೆದುಕೊಳ್ಳುವ ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ಸಾರಿಯು ಪಾಂಡವಪುರ. ಪ್ರೀಸಲ ಪ್ರೀಸಲ ಮೇ ಗಾಡ್ ಬ್ಲೆಸ್ ಯು ಆಲ್.